ಪ್ರೊಫೆಸರ್ ಕಟ್ಟೇರ ಸುರೇಶ್ ಅವರು, ನಮ್ಮ ಕುಲಪತಿಗಳ ಆತ್ಮೀಯರು ಹಾಗೂ ದೀರ್ಘಕಾಲದಿಂದ ಅವರನ್ನು ಬಲ್ಲವರು, ಪ್ರೊಫೆಸರ್ ಕೆ ಭೈರಪ್ಪ ಅವರ ಬದುಕಿನ ಸಾಧನೆಗಳ ನಾನಾ ಮಗ್ಗುಲುಗಳನ್ನು ನಮ್ಮೆದುರು ತೆರೆದಿಟ್ಟಿದ್ದಾರೆ. ವಂದನೆಗಳು ಸರ್. ಮುಂದೆ ನಮ್ಮೊಂದಿಗಿರುವವರು ಡಾಕ್ಟರ್ ಮೋಹನ್ ಆಳ್ವರು, ತಮಗೆಲ್ಲ ಪರಿಚಿತರು. ಕರಾವಳಿಯ ಶಿಕ್ಷಣ ರಂಗಕ್ಕೆ ಹೊಸ ತೇಜಸ್ಸನ್ನು ಒದಗಿಸಿದ ನಗುಮುಗದ ಸಾಹಸಿ, ಮೂಡುಬಿದಿರೆ ಎಂಬ ಬಿದಿರಿನ ಊರನ್ನು ತನ್ನ ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ ಮೊದಲಾದ ನಾನಾ ಕಾರ್ಯಚಟುವಟಿಕೆಗಳ ಮೂಲಕ ಕೊಳಲಾಗಿಸಿದ ಒಬ್ಬರು ಸಾಹಸಿ. ಮೂಡುಬಿದಿರೆಯಂಥ ಒಂದು ಸಣ್ಣ ಪಟ್ಟಣದಲ್ಲಿ ಮಿಜಾರಿನ ಒಂದು ಗ್ರಾಮದಲ್ಲಿ ಹುಟ್ಟಿ ಆಯುರ್ವೇದ ವೈದ್ಯರ ಆಯುರ್ವೇದ ಪದವಿಯನ್ನು ಪಡೆದು ಒಂದು ಪುಟ್ಟ ಆಸ್ಪತ್ರೆಯನ್ನು ಆರಂಭಿಸಿದ ಅವರು, ಆರಂಭದಲ್ಲಿ 12 ವಿದ್ಯಾರ್ಥಿಗಳ ಒಂದು ಶಿಕ್ಷಣ ಸಂಸ್ಥೆಯನ್ನು, 12 ವಿದ್ಯಾರ್ಥಿಗಳೊಂದಿಗೆ ಆರಂಭಿಸಿದ ಶಿಕ್ಷಣ ಸಂಸ್ಥೆ ಇವತ್ತು 12,000 ಅಲ್ಲ, 26,000 ಅಧಿಕ ವಿದ್ಯಾರ್ಥಿಗಳನ್ನು ಹೊಂದಿದ ಒಂದು ಬೃಹತ್ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅವರು ಆಳ್ವಾಸ್ ನುಡಿಸಿ ಇರ್ಬೋದು, ವಿರಾಸತ್ ಇರ್ಬೋದು, ಅಥವಾ ಏಕಲವ್ಯ ಕ್ರೀಡೋತ್ಸವ ಇರ್ಬೋದು, ಹೀಗೆ ನಾನಾ ಮಗ್ಗುಲುಗಳಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾ ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಸಂಯೋಜಿತ ಪದವಿ ಕಾಲೇಜು ಅದು ಇದ್ದು, ಮಂಗಳೂರು ವಿಶ್ವವಿದ್ಯಾನಿಲಯದ ಅನೇಕ ರಾಷ್ಟ್ರಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಏನು ಪ್ರಶಸ್ತಿಗಳಿವೆ ಅವುಗಳಲ್ಲಿ ಆಳ್ವಾಸಿನ ಕೊಡುಗೆ ಬಹುಪಾಲು ಇರುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನೆನಪಿಸಿಕೊಳ್ತಾ ಇದ್ದೇವೆ. ಬಾಲ್ಯದಲ್ಲೇ ಕಲೆ ಸಾಹಿತ್ಯವನ್ನು ಆಸಕ್ತಿಯನ್ನು ಬೆಳೆಸಿಕೊಂಡಿರುವ ಡಾಕ್ಟರ್ ಆಳ್ವಾ ಅವರು ಸದಾ ಕ್ರಿಯಾಶೀಲರಾಗಿರ್ತಾ ಮೂಡುಬಿದಿರೆಯೇ ಮಾತ್ರ ಅಲ್ಲದೆ ಇವತ್ತು ನಾಡಿನಾದ್ಯಂತ ತಮ್ಮ ಚಟುವಟಿಕೆಗಳ ಮೂಲಕ, ಚಿಂತನೆಗಳ ಮೂಲಕ ಹೆಸರುವಾಸಿಯಾದವರು. ಭೈರಪ್ಪರ ಜೊತೆಗೆ ಸೌಹಾರ್ದ ಬಾಂಧವ್ಯವನ್ನು ನಿರಂತರವಾಗಿ, ನಮ್ಮ ಕುಲಪತಿಗಳ ಜೊತೆಗೆ ಬಹಳ ಪ್ರೀತಿಯ ಸೌಹಾರ್ದದ ಬಾಂಧವ್ಯವನ್ನು ಹೊಂದಿದ್ದವರು, ಇದೀಗ ಅಭಿನಂದನೆಯ ಮಾತುಗಳನ್ನು ಆಡುವುದಕ್ಕಾಗಿ ನಮ್ಮ ಜೊತೆಗಿದ್ದಾರೆ. ವೇದಿಕೆಯ ಮೇಲಿದ್ದ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ಕೈ ಮುಗಿದುಕೊಂಡು, ಅದೇ ರೀತಿ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರಿಗೂ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದಂಥ ಪ್ರೊಫೆಸರ್ ಕೆ ಭೈರಪ್ಪರವರಿಗೆ, ಪ್ರೊಫೆಸರ್ ಎನ್ ಆರ್ ಶೆಟ್ರವರಿಗೆ, ಕಟ್ಟೀರ ಸುರೇಶ್ ಅವರಿಗೆ, ಪ್ರೊಫೆಸರ್ ಎ ಎಂ ಖಾನ್ರವರಿಗೆ ಮತ್ತು ಪ್ರೊಫೆಸರ್ ಬಿ ಎಸ್ ನಾಗೇಂದ್ರ ಪ್ರಕಾಶ್ ಅವರಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ನಮ್ಮ ಯೂನಿವರ್ಸಿಟಿ ಆಗಿ 1980 ಪ್ರಾರಂಭ ಆದಂಥ ಈ ಮಹಾ ಯೂನಿವರ್ಸಿಟಿ ಇವತ್ತು 38 ವರ್ಷವನ್ನು ದಾಟಿತು. ಬಹಳಷ್ಟು ವೈಸ್ ಚಾನ್ಸಲರನ್ನು ನಾವೆಲ್ಲ ಹತ್ತಿರದಿಂದ ನೋಡಿದೆವು. ನಾನು ಖಂಡಿತ ಇವತ್ತು ಆಡುವಂಥ ಮಾತು ಅದು ಮುಖಶ್ರುತಿಯ ಮಾತುಗಳಲ್ಲ. ಮಂಗಳೂರು ವಿವಿಯ ವಿಷನನ್ನು, ದೃಷ್ಟಿಕೋನವನ್ನೇ ಬದಲಿಸಿದ ಒಬ್ಬ ಹರಿಕಾರನ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ನನಗೂ ಭೈರಪ್ಪರವರಿಗೂ ಬೇರೆ ಬೇರೆ ರೀತಿಯ ಒಂದು ನಮ್ಮ ಹವ್ಯಾಸದೊಟ್ಟಿಗೆ ಭಾಳಷ್ಟು ನಿಕಟ ಸಂಪರ್ಕ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ವಿ ಸಿ ಅವರು ಇವತ್ತು ಬೇಕಾದಷ್ಟು ಬೇರೆ ಬೇರೆ ಅವರು ಗೊತ್ತು, ಅವರ ಇಡೀ ಒಂದು ಕಾರ್ಯಭಾರ ನಮಗೆಲ್ಲ ಗೊತ್ತು. ಅಂತಾರಾಷ್ಟ್ರೀಯ ಒಬ್ಬ ವಿಜ್ಞಾನಿ, ನಮ್ಮ ಇಡೀ ಒಂದು 8 ವಿಷಯಗಳಲ್ಲಿ ಒಂದು ಪಿ ಎಚ್ ಡಿ ಗೈಡ್ ಆಗಿ ಕೆಲಸ ಮಾಡಿದವರು. ಅವರ ಅಡಿಯಲ್ಲಿ ಒಂದು 25 ವಿದ್ಯಾರ್ಥಿಗಳು ಪಿ ಎಚ್ ಡಿ ಪದವಿಯನ್ನು ಪಡೆದದ್ದು, 8 ವಿದ್ಯಾರ್ಥಿಗಳು ಈಗಲೂ ಪಿ ಎಚ್ ಡಿ ಪದವಿಯನ್ನು ಮಾಡ್ತಾ ಇರುವುದು, ಇದೆಲ್ಲವೂ ನಮಗೆ ಅವರ ಗೊತ್ತು. ಇವರೊಂದು ಇಡೀ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಂಶೋಧಕ. ಅದನ್ನು ಸಮರ್ಪಕ ರೀತಿಯಲ್ಲಿ ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಬಳಸಿಕೊಂಡದ್ದು ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಬಹಳ ಮುಖ್ಯವಾಗಿ ನಮಗೆ, ನಾವೊಂದು ವಿದ್ಯೆಯ ಒಟ್ಟಿಗೆ ಒಂದು ಸಾಂಸ್ಕೃತಿಕ ಬದುಕು ಮತ್ತು ಕ್ರೀಡಾ ಕ್ಷೇತ್ರವನ್ನು ಬಹಳಷ್ಟು ಅದರ ಒಟ್ಟಿಗೆ ಜೋಡಣೆ ಮಾಡಿಕೊಂಡು ಹೋಗಬೇಕು ಎಂಬ ಆಶೆಯಲ್ಲಿ ಇದ್ದವರು. ಇಂಥ ಸಮಯದಲ್ಲಿ ಇದಕ್ಕೆ ಸರಿಯಾಗಿ ನೀರಿರದು ಒಂದು, ಅದನ್ನು ನನಗೆ ಇಷ್ಟತನಕ ಬಹಳಷ್ಟು ವೀಸ್ಗಳನ್ನು ಕಂಡೆ. ಅವರವರ ಕಾರ್ಯಭಾರ ಅವರದೇ ಆದಂಥ ಒಂದು ರೀತಿಗಳಿತ್ತು. ಅಷ್ಟು ಸುಲಭದಲ್ಲಿ ಅವರಿಗೆ, ಅಂಥ ಸಂಶೋಧಕರಿಗೆ, ಬಹಳ ದೊಡ್ಡ ಕೆಲಸವನ್ನು ಅವರ ಜೀವನದಲ್ಲಿ ಮಾಡಿದವರಿಗೆ
ಈ ಸಣ್ಣ ವಿಚಾರ, ಒಂದು ಕ್ರೀಡೆಗೆ ಸಂಬಂಧಪಟ್ಟ ವಿಚಾರ, ಸಾಂಸ್ಕೃತಿಕ ಬದುಕಿಗೆ ಸಂಬಂಧಪಟ್ಟ ವಿಚಾರ, ಅಷ್ಟು ಸುಲಭದಲ್ಲಿ ಅವರು ಅದಕ್ಕೆ ಒಗ್ಗುವುದಿಲ್ಲ. ನನಗೆ ಗೊತ್ತು, ಬಹಳಷ್ಟು ಬಾರಿ ನಾನು ಬಹಳ ವಿಸಿಗಳೊಟ್ಟಿಗೆ ಮಾತನಾಡಿ, ಅದು ಮಂಗಳೂರು ಯೂನಿವರ್ಸಿಟಿಗೆ ಆಗಿರ್ಬೋದು, ಅಥವಾ ಈಗ ನಾವು ನೋಡ್ತಾ ಇರುವಂಥ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರ್ಬೋದು, ಅಥವಾ ನಮ್ಮ ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿಗಳಿರ್ಬೋದು, ಅವರಿಗೆ ಅವರದೇ ಆದಂಥ ಒಂದು ಕೆಲಸ ಇದೆ. ಅವರು ಮಾತಿಗೆ ಆಗುವಾಗ ನಮ್ಮ ಕ್ರೀಡೆ ಬಗ್ಗೆ ಹೇಳ್ತಾರೆ, ಸಾಂಸ್ಕೃತಿಕ ಬದುಕಿನ ಬಗ್ಗೆ ಹೇಳ್ತಾರೆ, ಆದರೆ ನಮಗೆ ಅದರ ನಿಜವಾದ ಒಂದು ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗುವಾಗ ನಮಗೆ ಭಾಳ ದೊಡ್ಡ ಸಹಕಾರವನ್ನು ಅವರು ಕೊಡುವುದಿಲ್ಲ. ಭಾಳ ಲಘುವಾದ ಮಾತುಗಳನ್ನು ಆಡುವುದನ್ನು ನಾನು ಎಲ್ಲ ಕೇಳಿಕೊಂಡು ನೊಂದವ. ಆದರೆ ಭೈರಪ್ಪರವರು ಇಲ್ಲಿ ಬಂದ ಮೇಲೆ ನಮ್ಮ ಇಡೀ ಒಂದು ಕ್ರೀಡಾ ನೀತಿ, ಕ್ರೀಡಾ ಕ್ಷೇತ್ರವೇ ಮತ್ತು ಸಾಂಸ್ಕೃತಿಕ ಒಂದು ಕ್ಷೇತ್ರವೇ ಸಂಪೂರ್ಣ ಬದಲಾವಣೆ ಆಯಿತು. ನಾನಂತೂ ಅದರಲ್ಲಿ ತೊಡಗಿಸಿಕೊಂಡಂಥ ನಾನು ಇಡೀ ನಮ್ಮ ಮಂಗಳೂರು ಯೂನಿವರ್ಸಿಟಿ ಪರವಾಗಿ ಹೇಳ್ತೇನೆ, ನೀವು ಮಾಡಿದಂಥ ಈ ಸಹಕಾರ ನಮಗೆ ಇಷ್ಟದನಕ ಬಂದಂಥ ಯಾವ ವಿ ಸಿಯವರೂ ಇದಕ್ಕೆ ಈ ಎರಡು ಕ್ಷೇತ್ರಗಳಿಗೆ ನಮಗೆ ಅಷ್ಟು ದೊಡ್ಡ ಸಹಕಾರವನ್ನು ಮಾಡಲಿಲ್ಲ. ಇವತ್ತು ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ, ನಾನು ಸಾಧನೆ ಮಾಡಿದವರಿಗೆಲ್ಲ, ಸಾಧನೆ ಮಾಡಿದಂಥ ಅದೆಷ್ಟು ಸಾವಿರ ಸಾವಿರ ಲೀಟ್ರು ಬೆವರು ಸುರಿಸಿದಂಥ ಬಹಳ ದೊಡ್ಡ ಕ್ರೀಡಾಪಟುಗಳು ನಮ್ಮಲ್ಲಿ ಕಾಣ್ತಾ ಇದ್ದಾರೆ. ಇಂಥ ಕ್ರೀಡಾಪಟುಗಳಿಗೆ ಒಂದು ನಗದು ರೂಪದಲ್ಲಿ ಕೆಲವು ಬಹುಮಾನವನ್ನು ಕೊಡಬೇಕಾದ ಅಪೇಕ್ಷೆ ನಮ್ಮಲ್ಲಿತ್ತು. ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ, ಬೇರೆ ಬೇರೆ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಬೇರೆ ಬೇರೆ ಲಕ್ಷ ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗುವಾಗ ನಮ್ಮ ಒಂದು ಯೂನಿವರ್ಸಿಟಿಯಲ್ಲೂ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವಂಥ ಒಂದು ಕ್ರೀಡಾಪಟುಗಳಿಗೆ ಒಂದು ಏನಾದರೂ ಒಂದು ನಗದು ರೂಪದಲ್ಲಿ ಒಂದು ದುಡ್ಡನ್ನು ಬೇಕು ಅಂತ ಕೇಳಿಕೊಂಡಾಗ ಅವರಲ್ಲಿ ಹೇಳಿದ ಕೂಡಲೇ ಅದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ಅದಕ್ಕೊಂದು ರೂಪ ಕೊಟ್ಟು ಇಡೀ ಒಂದು ನಮ್ಮ ಈ ಯೂನಿವರ್ಸಿಟಿ ಇಷ್ಟ ತನಕದ 38 ವರ್ಷದಲ್ಲಿ ಅತಿ ಹೆಚ್ಚು ಮೊತ್ತದ ದುಡ್ಡನ್ನು ನಗದು ರೂಪದಲ್ಲಿ ಇವತ್ತು ಮಕ್ಕಳಿಗೆ ಕೊಡುವುದು ಮಾತ್ರ ಅಲ್ಲ, ಇಡೀ ದೇಶದಲ್ಲಿರುವಂಥ ಬಹಳಷ್ಟು ಯೂನಿವರ್ಸಿಟಿಗಳ ಹೆಸರಿಗೆ, ಅದು ಪಾಟ್ಯಾಲ ಯೂನಿವರ್ಸಿಟಿ ಇರ್ಬೋದು, ಕೇರಳದ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿರ್ಬೋದು, ಇಂಥ ಯೂನಿವರ್ಸಿಟಿ ಒಟ್ಟಿಗೆ ಮಂಗಳೂರು ಯೂನಿವರ್ಸಿಟಿಯು ಒಂದು ಕ್ರೀಡೆಯಲ್ಲಿ ಇಂಥ ಕೊಡಮಾಡುವಂಥ ಮೊತ್ತಕ್ಕೆ ಸೇರಿಹೋಯಿತು. ಬಹಳ ಮುಖ್ಯವಾಗಿ ನಮಗೊಂದು ಕ್ರೀಡಾ ನೀತಿ ಬೇಕಿತ್ತು. ಇವತ್ತು ಕ್ರೀಡಾ ನೀತಿ ಒಂದು ನಮ್ಮ ಒಂದು ಇಂಥ ಕೆಲಸಕ್ಕೆ ಒಂದು ನೀತಿ ಇಲ್ಲದರೆ ಏನು ಪ್ರಯೋಜನ ಹೇಳಿ? ಬಹಳಷ್ಟು ಬಾರಿ ನಮಗೊಂದು ಕ್ರೀಡಾ ನೀತಿ ಬೇಕು ಅಂತ ನಾವು ಹೇಳ್ತಾ ಇದ್ದೆವು. ಅದಕ್ಕೊಂದು ಕಮಿಟಿಯನ್ನು ಮಾಡಿ, ಹಿಂದಿನ ವಿಸಿಗಳು ಬಹಳಷ್ಟು ಹೇಳಿದ್ದಾರೆ ಇಂಥ ನೀತಿ ಆಗಬೇಕು ಆಗಬೇಕು ಅಂತ ಹೇಳಿದ್ದಾರೆ ಹೊರತು, ಮಾತಿನಿಂದ ಹೊರತು ಮತ್ತು ಎಂದೂ ಈ ಕೆಲಸ ಆಗಲಿಲ್ಲ. ಆದರೆ ಇವತ್ತು ಭೈರಪ್ಪರವರು ಬಂದ ಮೇಲೆ ಪ್ರಾಮಾಣಿಕವಾಗಿ ಅಂಥ ಕೆಲಸವನ್ನು ಮಾಡಿ ಅವರ 4 ವರ್ಷದ ಅವಧಿಯ ಒಳಗೆ ಇಂಥ ಕ್ರೀಡಾ ನೀತಿಯನ್ನು ಒಂದು ತಂದು ಇಡೀ ನಮ್ಮ ರಾಷ್ಟ್ರದಲ್ಲಿ ಒಂದು ವಿಶೇಷ ಸ್ಥಾನಮಾನ ಬರುವ ಹಾಗೆ ಮಾಡಿದ್ದಾರೆ. ಇದು ಅವರು ಮಾಡಿದಂಥ ಬಹಳ ದೊಡ್ಡ ಕೆಲಸ. ಇವತ್ತು ಬೇಕಾದಷ್ಟು ಸ್ಕಾಲರ್ಶಿಪ್, 1,00,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟದ್ದು ನನ್ನ ಕಣ್ಣೆದುರಲ್ಲಿ ಕಾಣ್ತಾ ಇದೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇರುವಂಥ ಧಾರುಣ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವನು ಒಲಿಂಪಿಕ್ಗೆ ಹೋಗದ್ದನ್ನೆಲ್ಲ ಗಮನಿಸಿಕೊಂಡು 1,00,000 ರೂಪಾಯಿಯನ್ನು ಇವತ್ತೊಂದು ವಿಶೇಷ ಸ್ಕಾಲರ್ಶಿಪ್ ಆಗಿ ಕೊಟ್ಟಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಬೇಕಾದಂಥ ಒಂದು ಗ್ರೇಸ್ ಮಾರ್ಕ್, ಈ ಬಗ್ಗೆ ನಾವು ಇಂಥ ಮಾತನ್ನು ಕೇಳಿದಾಗ ಬಹಳಷ್ಟು ವಿಸಿಗಳು ಇದನ್ನು ತಮಾಷೆಯಾಗಿ ಹೇಳಿಕೊಂಡು ನಮಗೆ ಬಹಳಷ್ಟು ತಮಾಷೆ ಮಾಡಿದ್ದು ನಾನು ಕಂಡಿದ್ದೇನೆ. ಆದರೆ ಇದನ್ನು ನಿಜವಾಗಿ ಅರ್ಥ ಮಾಡಿಕೊಂಡು ಬೇರೆ ಯೂನಿವರ್ಸಿಟಿಗಳಲ್ಲಿ ಬೇರೆ ರಾಜ್ಯದಲ್ಲಿ ಇಂಥ ಒಂದು ಗ್ರೇಸ್ ಮಾರ್ಕ್ ಇರುವುದಾದರೆ ಯಾಕೆ ಮಂಗಳೂರು ಯೂನಿವರ್ಸಿಟಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡು ಇವತ್ತು ಭೈರಪ್ಪರವರು ಕ್ರೀಡಾಪಟುಗಳಿಗೆ, ಸಾಧನೆ ಮಾಡಿದಂಥ ಕ್ರೀಡಾಪಟುಗಳಿಗೆ ಒಂದು ಗ್ರೇಸ್ ಮಾರ್ಕ್ ಸಿಕ್ಕುವಂಥ, ಅವರ ಎಕ್ಸಾಮಿನ ಜೊತೆ ಗ್ರೇಸ್ ಮಾರ್ಕ್ ಸಿಗುವಂಥ ಒಂದು ವಿಶೇಷವಂಥ ಸವಲತ್ತನ್ನು ಮಾಡಿಕೊಟ್ರು. ಇವತ್ತು ಕ್ರೀಡಾಪಟುಗಳು ಇವತ್ತು ಬೇರೆ ಬೇರೆ ಒಂದು ಕ್ರೀಡಾಕೂಟಕ್ಕೆ ಹೋದಾಗ, ಅದು ಸೌತ್ ಇಂಡಿಯಾ ಇರ್ಬೋದು, ಆಲ್ ಇಂಡಿಯಾ ಇರ್ಬೋದು, ಇಂಟರ್ನ್ಯಾಷನಲ್ ಇರ್ಬೋದು, ಆಗ ನಮಗೆ ಮಂಗಳೂರು ಯೂನಿವರ್ಸಿಟಿಯ ಕೆಲವು ಬಹಳ ಪ್ರಮುಖವಾದಂಥ ಎಕ್ಸಾಮನ್ನು ಅವರು ಮಿಸ್ ಮಾಡಿಕೊಳ್ತಾರೆ. ಆಚೆಯಿಂದ 2 ದ್ವಂದ್ವ ನೀತಿಯಲ್ಲಿ ಅವರು ಇರ್ತಾರೆ. ನಾವು ಮಂಗಳೂರು ಯೂನಿವರ್ಸಿಟಿಯ ಸಾಂಪ್ರದಾಯಿಕವಾದಂಥ ಎಕ್ಸಾಮ್ಗಳಿಗೆ ಹೋಗಬೇಕಾ, ಅಥವಾ ನಮ್ಮ ಜೀವನದಲ್ಲಿ ಅತಿಶ್ರೇಷ್ಠವಾದಂಥ ಆಲ್ ಇಂಡಿಯಾ ಅಥವಾ ಇಂಟರ್ನ್ಯಾಷನಲ್ ಮೀಟಿಗೆ ಹೋಗಬೇಕಾ? ಆಚೆ ಹೋದರೆ ಯೂನಿವರ್ಸಿಟಿಯ ಎಕ್ಸಾಮ್ ಸಿಕ್ಕುವುದಿಲ್ಲ, ಯೂನಿವರ್ಸಿಟಿ ಎಕ್ಸಾಮನ್ನು ಮಾಡಲಿಕ್ಕೆ ಹೋದರೆ ನಮಗೆ ಮೀಟಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಇಂಥ ಸಮಯದಲ್ಲಿ ಇದನ್ನು ಬಂದು ಭಾಳ ಸೂಕ್ಷ್ಮವಾದಂಥ ಇಂಥ ವಿಚಾರ, ಇದನ್ನು ಅವರು ಹೇಳಿದ ಕೂಡಲೇ ಅದಕ್ಕೊಂದು ಸ್ಪಂದಿಸಿಕೊಂಡು ಇಂಥ ಮಕ್ಕಳಿಗೆ ವಿಶೇಷವಾಗಿ ಅದನ್ನು ರೀ ಎಕ್ಸಾಮ್ ಮಾಡುವಂಥ ಅವರು ಅದಕ್ಕೆ ಭಾಗವಹಿಸಿ ಆಮೇಲೆ ಅವರಿಗಾಗಿ ಒಂದು ರೀ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಅವರನ್ನು ಪಾಸ್ ಫೇಲ್ ಮಾಡುವಂಥ ಭಾಳ ದೊಡ್ಡ ಕೆಲಸವನ್ನು ಮಾಡಿಕೊಟ್ರು. ಇಡೀ ಒಂದು ವಿ ಬಿ ಕ್ಯಾಂಪಸ್ನಲ್ಲಿ ಭಾಳ ವರ್ಷದ ಹಿಂದೆ 400 ಮೀಟರ್ನ ಟ್ರ್ಯಾಕ್ ಬಂದಿದ್ದರೂ ಕೂಡ ಇವತ್ತು ಅದಕ್ಕೊಂದು ಸಂಪೂರ್ಣ ರೂಪ ಕೊಟ್ಟು ಅದನ್ನೂ ಕೂಡ ಹಾಗೆ ಇವತ್ತು ಒಂದು ರೂಪ ಕೊಟ್ಟಿದ್ದಾರೆ. ಇವತ್ತು ಬೇಕಾದಷ್ಟು
ಇವತ್ತು ಯು ಜಿ ಪಿ ಜಿಗೆ ಸೇರಲಿಕ್ಕೆ ವಿಶೇಷವಾದಂಥ ಕೆಲವು ಸವಲತ್ತುಗಳನ್ನು ಕೊಟ್ಟುಕೊಂಡು ಇಡೀ ನಮ್ಮ ಯೂನಿವರ್ಸಿಟಿ, ನಾನು ಖಂಡಿತ ಎದೆ ತಟ್ಟಿ ಹೇಳ್ತೇನೆ, ನಾನು ಬಹಳಷ್ಟು ಕ್ರೀಡೆ ಬಗ್ಗೆ ಕೆಲಸ ಮಾಡಿದವ. ಇವತ್ತು ಇಡೀ ದೇಶದಲ್ಲಿ ಇರುವಂಥ ಹತ್ತಿರ 1,000 ಯೂನಿವರ್ಸಿಟಿಗಳಿರ್ಬೋದು, ಈಗ ಮಂಗಳೂರು ಯೂನಿವರ್ಸಿಟಿ ಇಡೀ 1,000 ಯೂನಿವರ್ಸಿಟಿಗಳಲ್ಲಿ ನಮ್ಮ ದೇಶದಲ್ಲಿ 5-6 ಸ್ಥಾನದಲ್ಲಿ ಬಂದದ್ದು ಅದು ಭೈರಪ್ಪರವರ ಕಾಲದಲ್ಲಿ ಎಂಬುದನ್ನು ನಾನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಇವತ್ತು ಆಲ್ ಇಂಡಿಯಾದಲ್ಲಿ ನಮ್ಮ ಇಡೀ ಒಂದು ಎಥ್ಲೆಟಿಕ್ಗೆ ಪ್ರಮುಖವಾದಂಥ ಎಥ್ಲೆಟಿಕ್ನಲ್ಲಿ 3 ನಾವು ಚಾಂಪಿಯನ್ ಪಡೆದಿರ್ಬೋದು, ಅಥವಾ ಇವತ್ತು ಆಲ್ ಇಂಡಿಯಾ ಮೀಟ್ನಲ್ಲಿ ಬೇರೆ ಬೇರೆ ಕ್ರಾಸ್ ಕಂಟ್ರಿಲಿ ಇರ್ಬೋದು, ಇವತ್ತು ಬಾಲ್ ಬ್ಯಾಡ್ಮಿಂಟನ್ ಅಂತ ಆಟದಲ್ಲಿರ್ಬೋದು, ಬೇರೆ ಬೇರೆ ಆಟಗಳಲ್ಲಿ ನಾವು ಇವತ್ತು ಆಲ್ ಇಂಡಿಯಾ ಮೀಟಿಗೆ ಹೋಗಿದರೆ ಇದಕ್ಕೆ ಸಂಪೂರ್ಣ ನಾವೆಲ್ಲ ಕೆಲಸ ಮಾಡಿದರೂ ಕೂಡ ಇದರ ಹಿಂದೆ ಒಂದು ಶಕ್ತಿಯಾಗಿ ನಿಂತುಕೊಂಡು ನಮಗೆಲ್ಲ ಪ್ರೋತ್ಸಾಹವನ್ನು ಕೊಟ್ಟವರು ಇವತ್ತು ಭೈರಪ್ಪರು ಅಂತ ನಾನು ಹೇಳಲಿಕ್ಕೆ ಭಾಳ ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ಎಲ್ಲ ಕ್ರೀಡಾಪಟುಗಳಿಗೆ ನಮಗೆ ಭಾಳ ಹತ್ತಿರದ ನಮ್ಮ ವಿ ಸಿ ಅವರು ಯಾರು ಕೇಳಿದರೆ ಅವರು ಭೈರಪ್ಪರು. ಇದನ್ನು ನಾವು ಯಾವಾಗಲೂ ನಾವು ಕ್ರೀಡೆಗೆ ಸಂಬಂಧಪಟ್ಟವರು ಅವರು ಸದಾ ಅವರನ್ನು ನೆನಪಿಟ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ. ಇವತ್ತು ಇದರ ಜೊತೆ ಒಂದು ಸಾಂಸ್ಕೃತಿಕ ನಾವು ಹೇಳ್ತೇವೆ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸದ ಜೊತೆ ಅವ್ರಿಗೊಂದು ಸೌಂದರ್ಯ ಪ್ರಜ್ಞೆಯನ್ನು ಕಲ್ಪಿಸಬೇಕು, ಅವರೆಲ್ಲ ಸಾಂಸ್ಕೃತಿಕವಂಥ ರಾಯಭಾರಿಗಳಾಗಬೇಕು ಅಂತ. ಆದರೆ ಎಷ್ಟು ಇದಕ್ಕೆ ಸಂಬಂಧಪಟ್ಟ ಅವರು ಒತ್ತು ಕೊಡ್ತಾರೆ ಹೇಳಿ. ಈ ಸಮಯದಲ್ಲಿ ಸಾಂಸ್ಕೃತಿಕವಾಗಿಯೂ ಅದಕ್ಕೆ ವಿಶೇಷವಾದ ಒತ್ತನ್ನು ಕೊಟ್ಟು ಅದಕ್ಕೆ ವಿಶೇಷವಾದಂಥ ದುಡ್ಡನ್ನು ಇಟ್ಟುಕೊಂಡು ಅದನ್ನು ನಮ್ಮ ಯೂನಿವರ್ಸಿಟಿ ಲೆವೆಲ್ನಲ್ಲಿ, ಅದನ್ನು ಸೌತ್ ಇಂಡಿಯಾ ಮಟ್ಟದಲ್ಲಿ, ಆಲ್ ಇಂಡಿಯಾ ಮಟ್ಟದಲ್ಲಿ ಹೋಗುವಾಗ ಅದಕ್ಕಿರುವ ಏನೇನು ಅಗತ್ಯಗಳಿದೆ ಅದನ್ನೆಲ್ಲ ಪೂರೈಸುವಲ್ಲಿ ನಮ್ಮ ವಿ ಸಿ ಅವರು ಬಹಳಷ್ಟು ಕೆಲಸ ಮಾಡಿಕೊಂಡು ಅವರ ಕಾಲದಲ್ಲೂ ಹೇಗೆ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ಅದೇ ಜೊತೆ ಇವತ್ತು ಸಾಂಸ್ಕೃತಿಕಕ್ಕೂ ಹೆಚ್ಚು ಒತ್ತನ್ನು ಕೊಟ್ಟುಕೊಂಡು ನಮ್ಮ ಯೂನಿವರ್ಸಿಟಿಯನ್ನು ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಮುಟ್ಟುವ ಹಾಗೆ ಮಾಡಿದ್ದಾರೆ. ಇವತ್ತು ಅನೇಕ ಪಿ ಜಿ ಕೋರ್ಸ್ಗಳನ್ನು ಇವತ್ತು ಅವರು ನಮ್ಮ ಯೂನಿವರ್ಸಿಟಿ ಒಳಗೆ ಮತ್ತು ಯೂನಿವರ್ಸಿಟಿ ಸಂಬಂಧ ಬಂದಂಥ ಕಾಲೇಜುಗಳಲ್ಲೂ ತಂದುಕೊಂಡು ಇವತ್ತು ಇಡೀ ಒಂದು ನಮಗೆಲ್ಲ ಗೊತ್ತಿರುವ ಹಾಗೆ ನಾವೊಂದು ಅಂತಾರಾಷ್ಟ್ರೀಯ ಅಂತ ಹೇಳುವಾಗ ಅಂತಾರಾಷ್ಟ್ರೀಯ ಮಟ್ಟದ ಒಂದು 32 ರಾಷ್ಟ್ರಗಳಿಂದ 200 ವಿದ್ಯಾರ್ಥಿಗಳು ಇಲ್ಲಿ ಬಂದು ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಜನೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ಗುರುತಿಸುವ ಹಾಗೆ ಮಾಡಿಕೊಂಡದ್ದು. ಇವತ್ತು ಇದಲ್ಲದೆ ಇವತ್ತು ಹಲವಾರು ಇವರ ಅಡ್ಮಿನಿಸ್ಟ್ರೇಷನಲ್ಲಿ ಅದು ಆನ್ಲೈನ್ನಲ್ಲಿ ಇರ್ಬೋದು, ಪರೀಕ್ಷೆಯನ್ನು ಕಂಪ್ಯೂಟರ್ಗಳನ್ನು ಮಾಡೋದಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬೇಕಾದಷ್ಟು ಕೆಲಸವನ್ನು ಇವತ್ತು ನಮಗೆ ಮಾಡಿ ತೋರಿಸಿದವರು. ಬಹಳ ಮುಖ್ಯವಾಗಿ ನಮಗೆ ಎಲ್ಲರಿಗೂ ಇವತ್ತು ಒಂದು ಜನಸಾಮಾನ್ಯರಿಂದ ತೊಡಗಿ ಅತಿ ಶ್ರೇಷ್ಠ ಗಣ್ಯರನ್ನು ಕೂಡ ತಾರತಮ್ಯ ಮಾಡದೆ ಅವರೊಟ್ಟಿಗೆ ಬಹಳ ಸುಲಭದಲ್ಲಿ ಸಿಗುವಂಥ ಒಬ್ಬ ವಿ ಸಿ ಅವರು. ನನಗೆ ಯಾವಾಗಲೂ ಅವರಲ್ಲಿ ಮಾತನಾಡುವಾಗ ಇವರು ನಮ್ಮವರು, ನಮ್ಮ ಕಷ್ಟವನ್ನು ಅರಿಯುವವರು, ಕೂಡಲೇ ಸ್ಪಂದನೆ ಕೊಡುವವರು, ಕೇವಲ ಮಾತ್ರೆ ಮುಖಾಂತರ ಅಲ್ಲ ಅವರೊಟ್ಟಿಗೆ ಮತ್ತು ಮಾತು ಬೆಳೆಸುವ ಕೂತ್ಕೊಂಡು ಮಾತನಾಡುವ ಅಂತ ನಮಗೆ ಆಗ್ತದೆ. ಅದು ಖಂಡಿತ ನಾನು ಔಪಚಾರಿಕವಾಗಿ ಹೇಳುವ ಮಾತಲ್ಲ, ಅವರೊಟ್ಟಿಗೆ ಬಂದು ಕೂತ್ಕೊಂಡ್ರೆ ನಮ್ಮ ಎಲ್ಲ ಮಾತುಗಳನ್ನು ಕೇಳ್ತಾರೆ. ಈ ಮಂಗಳೂರು ಯೂನಿವರ್ಸಿಟಿ ಅಡಿಯಲ್ಲಿ 210 ಕಾಲೇಜುಗಳಿದ್ದುಕೊಂಡು 122,000 ವಿದ್ಯಾರ್ಥಿಗಳು ಅದು ಯು ಜಿ ಪಿ ಜಿ ಪಿ ಎಚ್ ಡಿ ಪ್ರೋಗ್ರಾಮ್ನಲ್ಲಿ ಇದ್ದುಕೊಂಡು ಇರುವಂಥ ಮಹಾಸಂಸ್ಥೆ. ಇಂತಹ ಇಡೀ ಯೂನಿವರ್ಸಿಟಿಯಲ್ಲಿ ಅದು ಸರ್ಕಾರಿ ಕಾಲೇಜುಗಳಿರ್ಬೋದು, ಸರ್ಕಾರಿ ಅನುದಾನಿತ ಕಾಲೇಜು ಇರ್ಬೋದು, ನಮ್ಮಂಥ ಪ್ರೈವೇಟ್ ಕಾಲೇಜುಗಳಿರ್ಬೋದು, ಇಂಥ ಕಾಲೇಜುಗಳಲ್ಲಿ ಅದರದ್ದೇ ಆದಂಥ ಸಮಸ್ಯೆಗಳಿರ್ತದೆ. ಇಂಥ ಸಮಸ್ಯೆಯನ್ನು ಭಾಳ ಕೇಳಿಕೊಂಡು ಅದಕ್ಕೆ ಬೇಕಾಗುವ ಸ್ಪಂದನೆ ಮಾಡಬೇಕಾಗಿದೆ. ನಾನು ಎಷ್ಟೋ ಸಮಸ್ಯೆಯನ್ನು ಇಟ್ಕೊಂಡು ಅವರ ಹತ್ರ ಬಂದವ, ಒಂದು ಫೋನ್ನಲ್ಲಿ ಮಾತನಾಡಿದ್ರು ಸಾಕು, ಅದನ್ನು ಕೇಳಿಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಟ್ಟುಕೊಂಡು ನಮಗೆ ಫೋನ್ ಮುಖಾಂತರ ಅಥವಾ ನಾವು ಸಿಕ್ಕಿದಾಗ ನೆನಪಿನಲ್ಲಿ ಇಂಥ ಕೆಲಸವನ್ನು ನಾನು ನಿಮಗೆ ಮಾಡಿದ್ದೇನೆ, ನಿಮಗೆ ಸಂತೋಷ ತಾನೇ ಅಂತೇಳಿ ಪ್ರತಿ ಸಲಸ ಅವರು ಹೇಳುವಾಗ ನನಗೆ ಅಷ್ಟು ಸಂತೋಷವಾಗ್ತಾ ಇದೆ. ಈ ದೃಷ್ಟಿಯಲ್ಲಿ ನಮಗೆ ಎಲ್ಲರಿಗೂ ಒಬ್ಬ ಶ್ರೀಸಾಮಾನ್ಯನಿಂದ ಹಿಡಿದು ಎಲ್ಲ ಜನರಿಗೂ ಕೂಡ ಒಂದು ಸುಲಭದಲ್ಲಿ ಸಿಗುವಂಥ ಒಂದು ಒಳ್ಳೆಯ ವಿ ಸಿಯನ್ನು ನಾವು ಕಂಡೆವು. ಇವತ್ತು ಓಪನ್ ಹೌಸ್ ಅನ್ನು ಪದ್ಧತಿಯನ್ನು ಜಾರಿಗೆ ತಂದವರು, ಸಾಂಪ್ರದಾಯಿಕದ ಒಂದು ಶಿಕ್ಷಣಕ್ಕೆ ಆಧುನಿಕ ಟಚ್ಚನ್ನು ಕೊಟ್ಟವರು, ವಿಶ್ವವಿದ್ಯಾಲಯದ ಸರ್ವಾಂಗೀಣ ಅಭಿವೃದ್ಧಿ ಸಾಧನೆಗಳನ್ನು ಮಾಡಿದವರು. ನನಗೆ ತಿಳಿದ ಹಾಗೆ ಒಂದು ನೌಕರರ ಏಳಿಗೆಗಾಗಿ ಏನೆಲ್ಲ ಮಾಡಬಹುದು ಆ ನೋವಿಗೆ ಮಿಡಿಯುವಂಥ ಮನೋಧರ್ಮ ಇದ್ದಂಥ ವಿ ಸಿ ಅವರು. ಇವತ್ತು 70 ಮಿಕ್ಕಿದ ದೇಶಗಳಲ್ಲಿ ಸಂದರ್ಶನ ಸಂಶೋಧನೆಯನ್ನು ಮಾಡಿದವರು. ವಿಜ್ಞಾನದ ಬೆಳವಣಿಗೆಯೊಂದಿಗೆ ಕಲೆ ಸಂಸ್ಕೃತಿ ಭಾರತೀಯತೆಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಟ್ಟವರು. ಇವತ್ತು ಬಹಳ ಮುಖ್ಯವಾಗಿ ಇಂಥ ಸಂಶೋಧಕನಿಗೆ, ಇಂಥ ವಿಜ್ಞಾನದ ಒಂದು ಸಂಶೋಧಕನಿಗೆ ಈ ಕಲೆಯ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಭಾರತೀಯತೆ ಬಗ್ಗೆ ಬಹಳಷ್ಟು ಒಂದು ಗೌರವವಿರುವುದು ನಮಗೆ ಎಲ್ಲ ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಿಕೊಂಡು, ಇವತ್ತವರು ನಿಜವಾಗಿ ಜಿಯಾಲಜಿ ಮೆಟೀರಿಯಲ್ ಸೈನ್ಸಿನ ಒಬ್ಬ
ಸಂಶೋಧಕನಾದರೂ ಕೂಡ ಎಲ್ಲ ಬೇರೆ ಬೇರೆ ಈಗ ಒಂದು ರೀಸರ್ಚ್ಗೆ ಭಾಳಷ್ಟು ಎಲ್ಲರೂ ಜನ ಹೇಳುವಂತೆ ರೀಸರ್ಚ್ಗೆ ಭಾಳಷ್ಟು ಈ ಯೂನಿವರ್ಸಿಟಿ ಅವ್ರು ಬಂದ ಮೇಲೆ ಒತ್ತನ್ನು ಕೊಟ್ಟಿತು. 300 ರೀಸರ್ಚ್ ಸ್ಕಾಲರ್ಸ್ ಇದ್ದವರು ಈಗ 1000ಕ್ಕೂ ಮಿಕ್ಕಿ ರೀಸರ್ಚ್ ಸ್ಕಾಲರ್ಸು ಅವರ 4 ವರ್ಷದ ಅವಧಿಯಲ್ಲಿ ಹೆಚ್ಚಾದದ್ದು. ಅದು ಗೈಡ್ಗಳು ಕೂಡ ನಮ್ಮ ಕೇವಲ ಯೂನಿವರ್ಸಿಟಿಯ ಗೈಡ್ಗಳು ಮಾತ್ರ ಅಲ್ಲ, ಬೇರೆ ಬೇರೆ ನಮ್ಮಂಥ ಕಾಲೇಜುಗಳ ಅವರಿಗೂ ಗೈಡಿನ ಅವಕಾಶವನ್ನು ಕೊಟ್ಟದ್ದು. ಇದೆಲ್ಲವೂ ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ನಮ್ಮೆಲ್ಲರ ಆಶೆ ನಾವೆಲ್ಲ ಡೀಮ್ಡ್ ಯೂನಿವರ್ಸಿಟಿಯನ್ನು ಕಟ್ಟುವಷ್ಟು ಆಟೋನಮಸ್ ಯೂನಿವರ್ಸಿಟಿಯನ್ನು ಕಟ್ಟುವಷ್ಟು ಶಕ್ತರಲ್ಲ. ನಾವೊಂದು ನಮ್ಮ ನಮ್ಮ ಯೂನಿವರ್ಸಿಟಿಯನ್ನು ನಂಬಿಕೊಂಡು ಇದ್ದವರು. ನಾನಂತೂ ಮಂಗಳೂರು ಯೂನಿವರ್ಸಿಟಿಯನ್ನು ನಂಬಿಕೊಂಡಿದ್ದವ. ಇಂಥ ಯೂನಿವರ್ಸಿಟಿಯನ್ನು ನಂಬಿಕೊಂಡಿರುವಾಗ ನಾವಂತೂ ಪ್ರೈವೇಟ್ ಕಾನ್ಸೆಪ್ಟ್ನಲ್ಲಿರುವವರು. ಇಂಥ ಪ್ರೈವೇಟ್ ಕಾನ್ಸೆಪ್ಟ್ನಲ್ಲಿರುವಾಗ ಇವತ್ತು ದೇಶದಲ್ಲಿ ಪ್ರೈವೇಟ್ ಕಾನ್ಸೆಪ್ಟ್ಗೆ ಶ್ರೀಸಾಮಾನ್ಯರು ಜನಸಾಮಾನ್ಯರು ಭಾಳಷ್ಟು ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಇದರಿಂದ ಭಾಳಷ್ಟು ಪ್ರಯೋಜನ ನಮ್ಮ ಸಮಾಜಕ್ಕೆ ಆಗಿದೆ. ಈ ದೃಷ್ಟಿಯಲ್ಲಿ ಒಂದು ಪ್ರೈವೇಟ್ ಕಾನ್ಸೆಪ್ಟಿಗೂ ಕೂಡ ವಿಶೇಷವಾದಂಥ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಹೊಸ ಹೊಸ ಸವಾಲುಗಳು ನಮಗೆ ಯೂನಿವರ್ಸಿಟಿಯೊಳಗೆ ಬರ್ತಾ ಇದೆ, ನಮ್ಮ ಜಿಲ್ಲೆಯಲ್ಲೂ ಬರ್ತಾ ಇದೆ. ಡೀಮ್ಡ್ ಯೂನಿವರ್ಸಿಟಿಗಳು, ಆಟೋನಮಸ್ ಯೂನಿವರ್ಸಿಟಿಗಳು, ನಾವು ಮಂಗಳೂರು ಯೂನಿವರ್ಸಿಟಿಯನ್ನು ನಂಬಿಕೊಂಡಿರುವಂಥ ನಮ್ಮಂಥ ಕಾಲೇಜುಗಳಿಗೆ ಬಹಳ ದೊಡ್ಡ ಸವಾಲು ಆಗಿ ಬರ್ತಾ ಇದೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇಲ್ಲಿರುವಂಥ ಎಷ್ಟೋ ಡಿಗ್ರಿಗಳು ಇವತ್ತು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಹೊಸ ಹೊಸ ರೂಪ ಕೊಟ್ಟು ಅದಕ್ಕೆ ಹೊಸ ಹೊಸ ರೀತಿ ನೀತಿಗಳು ಬರ್ತಾ ಇದೆ. ನಾವು ಅಂಥ ಡೀಮ್ಡ್ ಯೂನಿವರ್ಸಿಟಿಗಳ ಎದುರಿನಲ್ಲಿ ನಮ್ಮ ಇಡೀ ಕೋರ್ಸ್ಗಳನ್ನು ನಾವು ಮುನ್ನಡೆಸಿಕೊಂಡು ಹೋಗುವುದನ್ನು ನಾವು ನೋಡಬೇಕಾಗ್ತದೆ. ಇಂಥ ದೃಷ್ಟಿಯಲ್ಲಿ ನಮಗೆ ನಮ್ಮನ್ನು ಇಡೀ ಈ ಸರ್ಕಾರಿ ಕಾಲೇಜನ್ನು, ಅನುದಾನಿತ ಕಾಲೇಜನ್ನು, ಪ್ರೈವೇಟ್ ಕಾಲೇಜನ್ನು ಅರ್ಥ ಮಾಡಿಕೊಂಡು ಈಗಿನ ಕಾಲವನ್ನು ಅರ್ಥ ಮಾಡಿಕೊಂಡು ಶಿಕ್ಷಣದ ಜೊತೆಯಲ್ಲಿ ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟುತ್ತಾ ಒಂದು ಕ್ರೀಡೆಗೆ ಅವಕಾಶ ಕೊಟ್ಟುಕೊಂಡು ಸಾಂಸ್ಕೃತಿಕಕ್ಕೆ ಅವಕಾಶ ಕೊಟ್ಟುಕೊಂಡು ಮುನ್ನಡೆಸಿಕೊಂಡು ಹೋಗುವಂಥ ಭಾಳ ದೊಡ್ಡ ಇದರ ಅಧಿಕಾರಿ ನಮಗೆ ಭಾಳ ಅಗತ್ಯ ಇದೆ. ಈ ಕೆಲಸವನ್ನು ಇವತ್ತು ಭೈರಪ್ಪರವರು ಸಮರ್ಪಕವಾಗಿ ಮಾಡಿದ್ದಾರೆ ಎಂಬುದನ್ನು ಹೇಳಿಕೊಂಡು, ನಾವೆಲ್ಲರೂ ಬುದ್ಧಿವಂತರ ಊರಿನವರು, ನಾವು ಬುದ್ಧಿವಂತರ ಊರು ಅಂತ ನಮಗೊಂದು ಹೆಸರನ್ನು ಕೊಟ್ಟಿದ್ದಾರೆ. ಇದೇ ನಮಗಿರುವಂಥ ಬಹಳ ದೊಡ್ಡ ತೊಡಕು ಈ ಜಿಲ್ಲೆಗೆ. ಇಂಥ ಜಿಲ್ಲೆಯಲ್ಲಿ ನಾವು ಸಂಪೂರ್ಣ ನಿಮ್ಮ ಕಾರ್ಯವೈಖರಿಯಲ್ಲಿ ನಾವು ತೃಪ್ತರಾಗಿದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು ನಿಮಗೆ ಕೃತಜ್ಞತೆಯನ್ನು ಕೊಟ್ಟುಕೊಂಡು ಇನ್ನು ಮುಂದೆ ಬರುವಂಥ ವಿ ಸಿಯು ಇದೇ ಕೆಲಸವನ್ನು ಮುಂದುವರಿಸಿಕೊಂಡು ನಮ್ಮ ಜಿಲ್ಲೆಯನ್ನು ಅರ್ಥ ಮಾಡಿಕೊಂಡವರು ಬರುವಂಥ ಒಂದು ಅವಕಾಶ ಬರಲಿ, ಅದಕ್ಕೆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಸನ್ಮಿತ್ರ ಸಹಕಾರ ಒದಗಿ ಬರಲಿ, ಹೊಸ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಕೊಟ್ಟುಕೊಂಡು ಒಂದು ಒಳ್ಳೆ ವಿ ಸಿಲಿ ಬರುವ ಹಾಗೆ ಆ ದೇವರು ಕರುಣಿಸಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. We have been listening to some very touching speeches of felicitation by Professor N.R. Shetty, Professor Kattera Suresh and Dr. M. Mohan Alva. It is now time to extend the spirit of these speeches of felicitation and to crystallize them in the felicitation program itself. Already our hearts are full of nostalgia, and I'm sure the felicitation program would strengthen that feeling that 4 years is a very short time but also a very long time. To make this felicitation function so very meaningful, we have with us two very special persons in this gathering. The first is somebody whom we have revered, somebody who comes from a family of freedom fighters, somebody who has embodied the spirit of the freedom struggle and the Gandhian ideal in his actual life, in living in a rural part of the country in Puttur and implementing the Gandhian ideals in actual practice. He has also been one of our syndicate members and who has done very important work for the university in that capacity. He has also agreed to be a part of this felicitation effort and to lead the sentiments of everyone present here into the crystallization of this program. Ladies and gentlemen, a very special person to whom I invite you, sir, to join us on the dais at this point of time. Ladies and gentlemen, please welcome Mr. Prasanna Kumar Rai. I said there were two special persons in this gathering who make this occasion more meaningful. And without further ado, and with a great sense of privilege and pride, on behalf of all of us present here, may I welcome the First Lady of the campus, a professor of English in her own right, who has done yeoman service as the head of the department, the chairperson of the Department of English in the University of Mysore, and who has done
yeoman academic work and significant contributions in our field. Ladies and gentlemen, let us welcome the First Lady of the campus, Professor Dr. K.T. Sunita. May I request you, Madam, to kindly come to the dais and join us at this time. May I request our Honorable Vice Chancellor, Professor K. Bhairappa, to kindly take his place in the felicitation seat. And may I request Madam Sunita to join him, because this is a felicitation that goes out to you as a family. Without the support of the family, great achievements don't become possible. So, Madam, may I request you to join Professor Bhairappa and to take the seat of felicitation so that we can commence the felicitation ceremony. And ladies and gentlemen, as they take their seats in a very touching moment, a moment of togetherness, a moment of being here together, pranams to the Maha Swamiji and the Swamiji first, as is due, and together we shall commence this felicitation. Accompanying the felicitation and making it more concrete is a video that we will see on your screen. Please watch that video, because it's a very touching video. It goes back in time and crystallizes, summarizes everything together and brings everything up to date. Ladies and gentlemen, we are ready for the felicitation. Sir. There is Professor Bhairappa paying his pranams, but if you look at the videos past, ladies and gentlemen, you have drone pictures of the campus, which give you some idea of the new facilities that were inaugurated today. And as we keep watching the video, we shall commence the felicitation function as well. May I request Kishore Kumar also to join us? He's been a part of this effort. Dr. B.H. Shekhar also, would you please come forward? And everyone else who has been a part of this effort, please come forward so that we can commence this ceremony. May I request all the dignitaries on the dais to kindly come forward. Pujya Sri 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 Dr. Nirmalanandanatha Mahaswamiji, His Holiness the Pontiff of Adi Chinchanagiri Math, Sri Sri Dharmapalanatha Swamiji, also the Pontiff of the Adi Chinchanagiri Math, the Mangalore branch, Professor N.R. Shetty, Professor Kattera Suresh, Dr. M. Mohan Alva, together here felicitating Professor K. Bhairappa and Professor K.T. Sunita. The shawl first. Mahaswamiji and Swamiji presenting the shawl, and then after the shawl we have the peta, and the peta that will be on donned, water harvesting, and the work is, and then the two garlands. These are garlands of cardamom, and the cardamom garlands bring the fragrance of this part of the country to Professor Bhairappa and Professor Sunita. To identify the catchments and the suit, and then the two beautiful garlands, so delicately and beautifully crafted. Many gardens have been designed, and the shawl as well, many saplings for Madam Sunita, and two garlands. There it is, ladies and gentlemen. What a wonderful touch here at this moment of felicitation. Yes, ladies and gentlemen, that's it. And there are this wonderful couple, Professor K. Bhairappa and Professor K.T. Sunita. And a wonderful memento to crystallize this moment and to carry fond memories. And ladies and gentlemen, this mammoth garland that truly reflects our sentiments. As the first couple of the campus are seated, here is this wonderful garland which embodies the spirit of the occasion and the sentiments in our hearts. We
We are grateful to Professor Bhairappa for what he has done for all of us. Many of us are beneficiaries of his grace and kindness, and the university itself has registered phenomenal growth during these 4 years of his tenure as Vice Chancellor of Mangalore University. We celebrate every significant milestone at this moment, and as we do that, we felicitate Professor Bhairappa. We also strengthen our own commitment to higher education, because to recognize excellence, we need to be excellent as well. Professor Sri Prasanna Kumar Rai felicitating Professor K. Bhairappa. A round of wishes from everyone present here. There will be time later on. Members of the audience need not come now, except very briefly, because we have to send off the Ma Swamiji's. We have to catch a flight. So, later. And therefore, we will be reading the citation later, so that we could complete the felicitation ceremony proper as of now and then go ahead. Members of the audience could come in later, because there will be time for the wishing to do later. But as of now, we will complete the felicitation and then go ahead with the words of felicitation from the members of the audience as well. So please be seated, ladies and gentlemen. It is actually now time for me to request our Honorable Vice Chancellor to speak just a couple of words. He will be addressing us again later on, more fully and more completely after everyone has spoken. But now, before Ma Swamiji takes his leave, Professor Bhairappa will utter a couple of words, and then we will listen to the Ashirvachana by Ma Swamiji, and after which we can say farewell to Ma Swamiji, and then we can continue with the felicitation. So, ladies and gentlemen, on behalf of everyone present here, may I request everyone to complete their wishes quickly so that we can go ahead with the ceremony. May I now request our Honorable Vice Chancellor, Professor K. Bhairappa, to say a few words on this occasion. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಮೊದಲನೆಯದಾಗಿ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಹಾಗೂ ಶ್ರೀ ಆದಿ ಚುಂಚನಗಿರಿ ಶಾಖಾಮಠದ, ಮಂಗಳೂರಿನ ಶಾಖಾಮಠದ ಸ್ವಾಮೀಜಿಯವರಾದಂತಹ ಪೂಜ್ಯ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಹಿರಿಯರು ಹಾಗೂ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿರತಕ್ಕಂತಹ ಗಣ್ಯರಾದಂತಹ ಪ್ರೊಫೆಸರ್ ಎನ್ ಆರ್ ಶೆಟ್ಟಿಯವರೇ ಮತ್ತು ಇನ್ನೋರ್ವ ನಮ್ಮ ಕೇವಲ ಕರ್ನಾಟಕದ ರಾಯಭಾರಿ ಅಂತ ಹೇಳಲ್ಲ, ಇಡೀ ರಾಷ್ಟ್ರದ ರಾಯಭಾರಿ ಅಂತ ಹೇಳ್ತೇನೆ, ಸಾಂಸ್ಕೃತಿಕ ರಾಯಭಾರಿಗಳಾದಂತಹ ಸ್ನೇಹಿತರಾದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರೇ, ನಮ್ಮ ರಾಜ್ಯದ ಒಂದು ಉತ್ತಮ ಸಂಶೋಧನಾ ಕೇಂದ್ರದ ಸುಮಾರು 13 ವರ್ಷಗಳು ಅಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದಂತಹ ರಾಷ್ಟ್ರದ ಹಿರಿಯ ವಿಜ್ಞಾನಿ ಹಾಗೂ ವಿದೇಶದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರ ಬಳಿ ಹಲವಾರು ವರ್ಷಗಳು ಕೆಲಸವನ್ನು ಮಾಡಿದಂತಹ ವಿಜ್ಞಾನಿಯಾದಂತಹ ಮಿತ್ರರು ಆದ ಪ್ರೊಫೆಸರ್ ಕಟ್ಟೇರ ಸುರೇಶ್ರವರೇ,
ಇಂದಿನ ಈ ಸಮಾರಂಭದ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿ ಹಾಗೂ ಈ ಸಮಾರಂಭದ ರೂವಾರಿಗಳು ಆಗಿರತಕ್ಕಂತಹ ಮಿತ್ರರಾದ ನಮ್ಮ ಮಾಜಿ ಸಿಂಡಿಕೇಟ್ ಸದಸ್ಯರು ಆದಂತಹ ಶ್ರೀ ಪ್ರಸನ್ನಕುಮಾರ್ ರೈಯವರೇ, ನನ್ನ ಧರ್ಮಪತ್ನಿ ಪ್ರೊಫೆಸರ್ ಕೆ ಟಿ ಸುನೀತಾ ಅವರವರೇ, ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ಬಿ ಎಸ್ ನಾಗೇಂದ್ರ ಪ್ರಕಾಶ್ ರವರೇ, ಕುಲಸಚಿವ ಪರೀಕ್ಷಾಂಗ ಪ್ರೊಫೆಸರ್ ಎ ಎಂ ಖಾನ್ ರವರೇ, ವೇದಿಕೆ ಮುಂದೆ ಆಸೀನರಾಗಿರತಕ್ಕಂತಹ ಹಿರಿಯ ಗಣ್ಯಾದಿ ಗಣ್ಯ ವ್ಯಕ್ತಿಗಳೇ, ನನ್ನ ಅಧ್ಯಾಪಕ ಅಧ್ಯಾಪಕೇತರ ಮಿತ್ರರೇ, ಆಹ್ವಾನಿತರೇ, ಮಾಧ್ಯಮ ಮಿತ್ರರೇ, ಸಿಂಡಿಕೇಟ್ ಸದಸ್ಯರೇ, ಈ ಒಂದು ಸಮಾರಂಭ ನನ್ನ ಜೀವನದಲ್ಲೇ ಮರೆಯಲಾರದಂತಹ ಒಂದು ಸಮಾರಂಭ. ಪರಮ ಪೂಜ್ಯ ನನ್ನ ಮನೆದೇವರಾದಂತಹ ಆದಿ ಚುಂಚನಗಿರಿ ಭೈರವೇಶ್ವರನ ಕ್ಷೇತ್ರದ ಮಠಾಧಿಪತಿಗಳು ಆದಂತಹ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ನನಗೆ ಈ ಒಂದು ಸನ್ಮಾನ ಸಮಾರಂಭವನ್ನು ನೀವು ಆಚರಿಸಿ ನನ್ನ ಬಗ್ಗೆ ಹಲವಾರು ಮಾತುಗಳನ್ನು ಹೇಳಿ ಪೂಜ್ಯರಿಂದ ಈಗ ಆಶೀರ್ವಚನಗಳನ್ನು ನನಗೆ ಮತ್ತು ನನ್ನ ಧರ್ಮಪತ್ನಿಗೆ ಆಶೀರ್ವಚನಗಳನ್ನು ಮಾಡಿಸಲಿಕ್ಕೆ ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೀರಿ. 4 ವರ್ಷಗಳು ಹೇಗೆ ಕಳೆದುವು ಅನ್ನೋದೇ ಗೊತ್ತಾಗುವುದಿಲ್ಲ. ಇದು ನನ್ನ ಜೀವನದಲ್ಲೇ ಒಂದು ಅತ್ಯುತ್ತಮವಾದಂತಹ ದಿನಗಳು ಅಂತ ಹೇಳಬಹುದು. 4 ವರ್ಷಗಳು ಹಲವಾರು ಕೆಲಸಗಳನ್ನು ನಾನು ಇಲ್ಲಿ ಮಾಡಿದ್ದೇನೆ. ನನ್ನ ಅನಿಸಿಕೆಗಳು, ನನ್ನ ಭಾವನೆಗಳು, ನನ್ನ ಅನುಭವಗಳು ಮತ್ತು ನನ್ನ ಪ್ರಕ್ರಿಯೆಗಳು ಎಲ್ಲವನ್ನು ನಾನು ನಂತರ ಈ ಸಮಾರಂಭ ಅಂತಿಮ ಘಟ್ಟಕ್ಕೆ ಬಂದಾಗ ನಾನು ಅದನ್ನೆಲ್ಲವನ್ನು ನಾನು ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗ ಪರಮ ಪೂಜ್ಯ ಸ್ವಾಮೀಜಿಯವರು ಸದ್ಯದಲ್ಲೇ ಅವರು ಹೋಗಬೇಕಾಗಿರೋದರಿಂದ, ವಾಪಸ್ಸು ಬೆಂಗಳೂರಿಗೆ ಅವರು ಪ್ರಯಾಣವನ್ನು ಮಾಡಲಿರೋದರಿಂದ ನನ್ನ ಮಾತುಗಳನ್ನು ಇಷ್ಟಕ್ಕೆ ಮುಗಿಸಿ ನಾನು ಮತ್ತು ನನ್ನ ಧರ್ಮಪತ್ನಿ ಪ್ರೊಫೆಸರ್ ಕೆ ಟಿ ಸುನೀತಾ ಅವರ ಆಶೀರ್ವಚನಗಳನ್ನು ನಾವು ಬಯಸ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ನಂತರ ಸ್ವಾಮೀಜಿಯವರು ನಿರ್ಗಮಿಸಿ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ನಮ್ಮ ನಿರೂಪಕರು, ಕಾರ್ಯಕ್ರಮದ ನಿರೂಪಕರು ಹೇಳ್ತಾ ಇದ್ದಾರೆ. ನಂತರ ನಾನು ನನ್ನ ಅನಿಸಿಕೆಗಳನ್ನು, ನನ್ನ ಅನುಭವಗಳನ್ನು ತಮ್ಮ ಜೊತೆ ಹಂಚಿಕೊತೇನೆ. ನಮಸ್ಕಾರ. ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು ತಮ್ಮ ಮನದಾನದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಮುಂದೆ ಅವರು ವಿಸ್ತಾರವಾಗಿ ಮಾತಾಡುವರಿದ್ದಾರೆ. ವಂದನೆಗಳು ಸರ್. ಈ ಸಮಾರಂಭಕ್ಕೆ ಪಾವನ ಸಾನ್ನಿಧ್ಯವನ್ನು ಒದಗಿಸಿದ ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷ ಪ್ರಭೆ ಮತ್ತು ಪಾವಿತ್ರ್ಯವನ್ನು ಒದಗಿಸಿದ ಪರಮಪೂಜ್ಯರಾದ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರು ತಮ್ಮ ಗೌರವ ಆಶೀರ್ವಾದವನ್ನು ಕುಲಪತಿ ದಂಪತಿಗಳಿಗೆ ನೀಡ್ತಾ ಇದ್ದಾರೆ. ಅವರ ಆಶೀರ್ವಾದವನ್ನು ಕುಲಪತಿಗಳು ಪಡೀತಾ ಇದ್ದಾರೆ. ಈ ಸಮಾರಂಭಕ್ಕೆ ಇಲ್ಲಿವರೆಗೆ ಆಗಮಿಸಿರುವ ಪರಮ ಪೂಜ್ಯರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರು ಜ್ಞಾನಿಗಳು, ಪ್ರತಿಭಾ ಸಂಪನ್ನರು, ಉತ್ತಮ ವಾಗ್ಮಿಗಳು, ಎಂಟೆಕ್ ಪದವೀಧರರು, ಪ್ರಥಮ ರ್ಯಾಂಕಿನೊಂದಿಗೆ ಚಿನ್ನದ ಪದಕವನ್ನು ಅವರು ಪಡೆದವರು,
ರಾಮನಗರದ ಅರ್ಚಕರಹಳ್ಳಿಯ ಅಂಧರ ಶಾಲೆಯಲ್ಲಿ ಸೇವೆಯನ್ನು ಆರಂಭಿಸಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡು 13 ವರ್ಷಗಳ ಸಾರ್ಥಕ ಸೇವೆಯನ್ನು ನೀಡಿ ಆ ಜಿಲ್ಲೆಗಳಲ್ಲಿ ಹಲವು ವಿದ್ಯಾಸಂಸ್ಥೆಗಳನ್ನು ತೆರೆದು ಗ್ರಾಮೀಣ ಮಕ್ಕಳ ಬಾಳಿಗೆ ಬೆಳಕಾದವರು. 2013ರಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡವರು. ತಾವು ಪೀಠಾಧ್ಯಕ್ಷರಾದ ಕೇವಲ 3 ವರ್ಷಗಳಲ್ಲಿ ತಮಿಳುನಾಡಿನ ರಾಮೇಶ್ವರ, ಉತ್ತರ ಪ್ರದೇಶದ ನೈಮಿಷಾರಣ್ಯ, ಮಧ್ಯಪ್ರದೇಶದ ಚಿತ್ರಕೂಟ, ಅಮೆರಿಕದ ನ್ಯೂಜೆರ್ಸಿಗಳಲ್ಲಿ ಆದಿಚುಂಚನಗಿರಿಯ ಮಠದ ನೂತನ ಶಾಖೆಗಳನ್ನು ಆರಂಭಿಸಿ ಧಾರ್ಮಿಕ ಮತ್ತು ವಿದ್ಯಾಸೇವೆಯ ಬಾಹುಳ್ಯವನ್ನು ವಿಸ್ತರಿಸಿದವರು. ಮೈಸೂರು, ಮಾಲೂರು, ಚಿಕ್ಕಬಳ್ಳಾಪುರ, ಮಂಗಳೂರು ಮೊದಲಾದೆಡೆ ಪದವಿ ಕಾಲೇಜುಗಳನ್ನು ಆರಂಭಿಸಿದ್ದಲ್ಲದೆ ಕೆಲವು ಪದವಿ ಪೂರ್ವ ಕಾಲೇಜುಗಳು ಹಾಗೂ ಇನ್ನಿತರ ಹಲವು ಶಿಕ್ಷಣ ಸಂಸ್ಥೆಗಳನ್ನು ಲೋಕಾರ್ಪಣೆಗೊಳಿಸಿ ಅವರು ನಿರಂತರ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಆಶೀರ್ವಾದಕ್ಕಾಗಿ ನಾವೆಲ್ಲ ಕಾದಿದ್ದೇವೆ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರೀಂ. ಸುಂದರ ಸಂಜೆಯ ಮಂಗಳ ಗಂಗೋತ್ರಿ ಆವರಣದಲ್ಲಿ ಆಯೋಜಿಸಿರುವ ಪ್ರೊಫೆಸರ್ ಕೆ ಭೈರಪ್ಪನವರು, ವೈಸ್ ಚಾನ್ಸಲರ್ ಆಫ್ ದಿಸ್ ಯೂನಿವರ್ಸಿಟಿ, ಅವರ ಅಭಿನಂದನಾ ಸಮಾರಂಭದ ಈ ಪವಿತ್ರ ಗಳಿಗೆಯಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವಯುಗಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಂಗಳೂರು ಜಿಲ್ಲಾ ಶಾಖೆಯ ಯತಿಗಳಾದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಾಡುಕಂಡ ಶಿಕ್ಷಣ ಭೀಷ್ಮ ವೈಸ್ ಚಾನ್ಸಲರ್ ಆಗಿ ಹಲವಾರು ವಿಶ್ವವಿದ್ಯಾಲಯಗಳ ಸೇವೆಯನ್ನು ಮಾಡಿದಂಥ ನಮಗೆ ಬಹು ತುಂಬ ಪ್ರೀತಿಪಾತ್ರರಾಗಿರ್ತಕ್ಕಂಥ ಪ್ರೊಫೆಸರ್ ಎನ್ ಆರ್ ಶೆಟ್ರ್ ಅವರಿದ್ದಾರೆ. ಪ್ರೊಫೆಸರ್ ಕಟ್ಟೇರ ಸುರೇಶ್ ಜಿ ವಿಶ್ವಮಟ್ಟದ ಒಬ್ಬರು ವಿಜ್ಞಾನಿಗಳು. ಮೋಹನ್ ಆಳ್ವಾ ಅವರಿದ್ದಾರೆ, ಬೋತ್ ದ ರಿಜಿಸ್ಟ್ರಾರ್ ಫ್ರಮ್ ಇವ್ಯಾಲ್ಯೂಯೇಷನ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಪ್ರೊಫೆಸರ್ ಭೈರಪ್ಪನವರು ಮತ್ತು ಅವರ ಶ್ರೀಮತಿಯವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇಂತಹದೊಂದು ಕಾರ್ಯಕ್ರಮವನ್ನು ಕಣ್ತುಂಬಿ ನೋಡಿ ಮನತುಂಬಿ ಹಾರೈಸಲಿಕ್ಕೆ ಬಂದಂಥ ಎಲ್ಲ ಪ್ರೊಫೆಸರ್ಸ್ ಮತ್ತು ವಿಶ್ವವಿದ್ಯಾನಿಲಯದ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಸ್ನೇಹಿತರೆ, ನಾಗರಿಕ ಬಂಧುಗಳೇ, ಪ್ರೊಫೆಸರ್ ಭೈರಪ್ಪನವರು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬಂದು 4 ವರ್ಷಗಳು ಸಂದಿದ್ದಾವೆ. ಅವರೇ ಹೇಳಿದ ಹಾಗೆ ಕಾಲಭೈರವೇಶ್ವರ ಸ್ವಾಮಿಯ ಅಡಿಯಿಂದ ಮಂಗಳ ಗಂಗೋತ್ರಿಯ ಮುಡಿಗೆ ತಾಯಿ ಸರಸ್ವತಿಯ ಸೇವೆಯನ್ನು ಮಾಡಲಿಕ್ಕೋಸ್ಕರ ಬಂದಂತಹವರು. ಕಳೆದ 4-5 ವರ್ಷಗಳಿಂದ ವಿಶ್ವವಿದ್ಯಾನಿಲಯಕ್ಕೆ ಬರಬೇಕು ಎಂಬ ಬಹುವಾಗಿರ್ತಕ್ಕಂಥ ಹಂಬಲ ನಮಗೆ ಇತ್ತು, ಬರಲಿಕ್ಕೆ ಆಗಿರಲಿಲ್ಲ. ಈ ದಿನವೇ ಯಾಕೆ ಬಂದ್ವಿ, ಅವರು ರಿಟೈರ್ಡ್ ಆಗ್ತಿದ್ದಾರೆ ಅಥವಾ ಅವರಿಗೆ ಅಭಿನಂದನೆ ಆಗುತ್ತೆ, ಅವರ ಸೇವಾ ಅವಧಿಯ ಕೊನೆಯ ಅವಧಿಗೆ ಬಂದಿದ್ದಾರೆ ಎಂಬ ಕಾರಣಕ್ಕಾಗಿ ಅಲ್ಲವಾದ್ರೂ ಅವರು ಈ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನು ನೋಡಿ ಭೈರವೇಶ್ವರನ ವರಪುತ್ರನಾಗಿರ್ತಕ್ಕಂಥ ಭೈರಪ್ಪನವರನ್ನು
ಮತ್ತು ಕಾಲಭೈರವೇಶ್ವರ ಸ್ವಾಮಿಯ ಸಂಸ್ಥೆಗಳ ಸೇವೆಗೆ ಮತ್ತೆ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿಯ ಎಲ್ಲ ಸೇವಾಕ್ಷೇತ್ರವನ್ನು ನೋಡಿ ತುಂಬ ಸಂತೋಷ ಆಗಿದೆ. ಸೊ ಪ್ರೊಫೆಸರ್ ಭೈರಪ್ಪ, ನೀಡ್ ನಾಟ್ ಟು ವರಿ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ವೆನ್ ವಿ ಆರ್ ಇನ್ ದ ವರ್ಜ್ ಆಫ್ ದ ರಿಟೈರ್ಮೆಂಟ್, ಸೋ ಮೆನಿ ಫೀಲಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಹೋವರ್ ಇನ್ ದ ಮೈಂಡ್. ಇಟ್ ಮೇ ನಾಟ್ ಹ್ಯಾಪನ್ ಟು ಪ್ರೊಫೆಸರ್ ಭೈರಪ್ಪ. ದ ರೀಸನ್ ಈಸ್ ನಾಟ್ ಆನ್ ಆರ್ಡಿನರಿ mortal being. He is a scientist. There is a statement, scientist should speak. Nama Katera Suresh avaru helta idru, poets and the scientists and the monks, means science and the scientists, they cannot become good administrators anta ondu dooru ide. Adakke apavadava embante ಕವಿ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ವೈಸ್ ಚಾನ್ಸ್ಲರ್ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಬಹುದೊಡ್ಡ ಹೆಸರನ್ನು ಮಾಡಿದಂಥವರು ಕುವೆಂಪು ಅವರು. ರಸರುಸಿಯಾದಂಥ ಸದಾ ಭಾವಲೋಕದಲ್ಲಿ ವಿರಮಿಸ್ತಕ್ಕಂಥ ವಿರಾಜಿಸ್ತಕ್ಕಂಥ ಕವಿಗಳು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗುತ್ತಾ ಅಂತ ಒಂದು ದೊಡ್ಡ ಪ್ರಶ್ನೆ ಇದ್ದಂಥ ಕಾಲದಲ್ಲಿ ಕವಿಗಳು ಉತ್ತಮ ಆಡಳಿತಗಾರರು ಆಗ್ಬೋದು ಅಂತಕ್ಕಂಥದ್ದನ್ನು ಬಹಳ ದಶಕಗಳ ಹಿಂದೆಯೇ ಕವಿ ಪುಟ್ಟಪ್ಪನವರು ಕುವೆಂಪು ಅವರು ಮಾಡಿ ತೋರಿಸಿದ್ದಾರೆ. ಒಮ್ಮೆ ಅವರಿಗೆ ಕೇಳಿದ್ರಂತೆ, ಯು ಬೀಯಿಂಗ್ ಎ ಗ್ರೇಟ್ ಪೊಯೆಟ್, ಹೌ ಕ್ಯಾನ್ ಯು ಮ್ಯಾನೇಜ್ ಲಿಟ್ರರಿ ವರ್ಕ್ ಆಸ್ ವೆಲ್ ಆಸ್ ದ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸ್ ಆಫ್ ದ ಯೂನಿವರ್ಸಿಟಿ ಅಂತ. ಅದಕ್ಕೆ ಪುಟ್ಟಪ್ಪನವರು ಹೇಳಿದ್ರಂತೆ, ಉದಯ ರವಿ ಅವರು ವಾಸ ಮಾಡ್ತಾ ಇದ್ದಂಥ ಮನೆ ಯಾರು, ಕುವೆಂಪು ಅವರು, ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿ. ಅಲ್ಲಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಕ್ರಾಫರ್ಡಲ್ಗೆ ಹೋಗಬೇಕಾದ್ರೆ ಒಂದು ಕೆರೆ ಬರುತ್ತೆ, ಅದು ಕುಕ್ರಳ್ಳಿ ಕೆರೆ ಅಂತ ಕಾಣಿಸುತ್ತೆ. ಅವರು ಹೇಳ್ತಾ ಇದ್ರಂತೆ, ನಾನು ನನ್ನ ಮನೆ ಉದಯ ರವಿಯಿಂದ ಕುಕ್ರಳ್ಳಿ ಕೆರೆ ಬರೋವರೆಗೂ ಐ ವಿಲ್ ಬಿ ಎ ಕುವೆಂಪು. ಒನ್ಸ್ ಐ ಕ್ರಾಸ್ ಕುಕ್ರಳ್ಳಿ ಟ್ಯಾಂಕ್, ಫ್ರಮ್ ಕುಕ್ರಳ್ಳಿ ಟ್ಯಾಂಕ್ ಟು Crawford Hall administrative office of the university, as long as I going to be in that zone, so long I will be the Kivi Puttappa. Matte ade vapas reverse process agutte. Artha enu, kavi agiddaga kavi, aadalitagaranagiddanta sandarbhadalli aadalitagara, ee eradannu kuda manage martakkanta shakti ide antakkantadannu avaru maatiginta Puttappan avaru tamma krutiya mukantara maadi torisidru. Innondu apavada, ವಿಜ್ಞಾನಿ ಆಗಿರ್ತಕ್ಕಂತಹವನು ಸದಾಕಾಲದಲ್ಲಿ ಕೂಡ ಪ್ರಯೋಗಾಲಯದಲ್ಲಿ ಮುಳುಗಿರ್ತಕ್ಕಂತಹವ, ಮೌನವಾಗಿರ್ತಕ್ಕಂತಹವ, ಈಸ್ ಆಲ್ಸೋ ನಾಟ್ ಫಿಟ್ ಎನ್ಫ್ ಟು ಅಡ್ಮಿನಿಸ್ಟರ್ ದ ಥಿಂಗ್ಸ್ ಆಫ್ ದ ವರ್ಲ್ಡ್ ಅಂತ. ಸಾಕಷ್ಟು ಜನ ಫೇಲ್ ಆಗಿದ್ದಾರೆ, ಆದರೆ ಇವತ್ತು ನಮ್ಮ ಭೈರಪ್ಪನವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ವಿಜ್ಞಾನಿಯೂ ಕೂಡ ಉತ್ತಮ ಆಡಳಿತಗಾರನೂ ಆಗ್ಬೋದು. ಈ ಕ್ಯಾನ್ ಬಿಲ್ಡ್ ದ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್ ಥ್ರೂ ದ ಯೂನಿವರ್ಸಿಟಿ ಅಂತ ಕೂಡ ಅವರು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ವಿ ಹ್ಯಾವ್ ಟು ಗಿವ್ ಮಿ ಗ್ರೇಟ್ ಬಿಗ್ ಅಪ್ಲಾಸ್ ಫಾರ್ ಇಸ್ ಅಚೀವ್ಮೆಂಟ್ ಓವರ್ ಹಿಯರ್. ಇಲ್ಲಿ ಭೈರಪ್ಪನವ್ರನ್ನ ನಾವು ತುಂಬ ಇಷ್ಟಪಡ್ತಕ್ಕಂತಹದ್ದು ಅವರ ಸರಳತೆಗೆ, ಪ್ರೀತಿಗೆ, ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವಕ್ಕೆ. ಕೆಲವರಿಗೆ ಇನ್ನೊಂದು ಭಾವನೆ ಇದೆ, ವಿಜ್ಞಾನಿ ಆದಂತಹವನಿಗೆ ಆಧ್ಯಾತ್ಮಿಕ ವ್ಯಕ್ತಿ ಆಗಬಾರ್ದು ಅಂತಕ್ಕಂಥದ್ದು ಎಲ್ಲೋ ಕೆಲವೊಂದು ಜನ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಆದರೆ ಆಲ್ಬರ್ಟ್ ಐನ್ಸ್ಟೈನ್ ಅಂತಕ್ಕಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಬದುಕನ್ನು ಕೂಡ ನಾವು ತುಂಬ ಹತ್ತಿರದಿಂದ ನೋಡಿದ್ದೇ ಆದರೆ, ನಿಜವಾದ ಸೈಂಟಿಸ್ಟ್ ಒನ್ ಹೂ ಹ್ಯಾಸ್ ಡೈವ್ಡ್ ಇನ್ ಡೀಪ್ ಇನ್ ಟು ದ ರೂಟ್ ಆಫ್ ದ ಎಕ್ಸಿಸ್ಟೆನ್ಸ್ ಆ್ಯಂಡ್ ದ ಕೋರ್ ಆಫ್ ದ ಎಕ್ಸಿಸ್ಟೆನ್ಸ್ ಈಸ್ ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಬಿ ರಿಯಲಿ ಆ್ಯಂಡ್ ಥೀಸ್ಟ್, ನಾಟ್ ಅಥೀಸ್ಟ್, ಈಸ್ ಎ ಥೀಸ್ಟ್. From his deepest existence, Einstein says, from his deepest existence, nature manifests herself through beautiful mathematical formulas, wonderful physical laws, and enchanting biological creation which conveys its hidden symmetry in the head of the Mahatma Albert Einstein. Nama N.R. Shetty avaru prarambhada avara bhashanadalli helidru,
ಭಗವದ್ಗೀತೆಯ ಹಲವಾರು ಮಾತುಗಳನ್ನು ಅವರು ಉದ್ಧರಿಸಿದ್ರು, ತಾವೆಲ್ಲರೂ ಕೂಡ ಕೇಳಿದ್ರಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತ್ಯಯ ಜಗದ್ ವಿಪರಿವರ್ತತೆ. ಸುಮಾರು 5,000 ವರ್ಷಗಳ ಹಿಂದೆ ಗೀತಾಚಾರ್ಯ ಕೃಷ್ಣ ಹೇಳಿದ ಮಾತನ್ನು ಭಾರತ ದೇಶದ ಯಾವ ಸೋಂಕು ಇಲ್ಲದ, ಸಂಸ್ಕೃತಿಯ ಸೋಂಕು ಇಲ್ಲದೇ ಇದ್ದಂಥ ಆಲ್ಬರ್ಟ್ ಐನ್ಸ್ಟೈನ್ ಆ ಹೇಳಿದ, ಫ್ರಮ್ ಇಟ್ಸ್ ಡೀಪೆಸ್ಟ್ ಎಕ್ಸಿಸ್ಟೆನ್ಸ್ ನೇಚರ್ ಮ್ಯಾನಿಫೆಸ್ಟ್ಸ್ ಅವರ್ ಸೆಲ್ಫ್ ಥ್ರೂ ಬ್ಯೂಟಿಫುಲ್ ಫಿಸಿಕಲ್ ಲಾಸ್, ಬ್ಯೂಟಿಫುಲ್ ವಂಡರ್ಫುಲ್ ಬ್ಯೂಟಿಫುಲ್ ಮ್ಯಾಥಮೆಟಿಕ್ಸ್ ಲಾಸ್, ಬ್ಯೂಟಿಫುಲ್ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್, ವಂಡರ್ಫುಲ್ ಫಿಸಿಕಲ್ ಲಾಸ್ ಆ್ಯಂಡ್ ಎಂಚಾಂಟಿಂಗ್ ಬಯಾಲಜಿಕಲ್ ಕ್ರಿಯೇಷನ್ ಅಂತ ಅವರೇನು ಹೇಳಿದ್ರಲ್ಲ, ಆ ಸೂತ್ರವನ್ನು ಹತ್ತಿರ ಹತ್ತಿರದಲ್ಲಿ ನೋಡಿದ್ದೆ ಆದರೆ ವಿಜ್ಞಾನಿಗಳಿಗೂ ಸಂತರಿಗೂ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಇಲ್ಲಿ ನಮ್ಮೆಲ್ಲರೂ ಕೂಡ ಗೊತ್ತಿದೆ, ವಿಜ್ಞಾನಿಗಳು ಭೌತಿಕ ಲೋಕದಲ್ಲಿ ತುಂಬ ವಿಸ್ತಾರವಾಗಿ ಸಂಶೋಧನೆಯನ್ನು ಮಾಡಿದ್ದೇ ಆದರೆ ನಿಜವಾದ ಸಂತನಾಗಿರ್ತಕ್ಕಂತಹವನು ಆಂತರಿಕ ವಲಯದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಾನೆ. ಇವತ್ತಿನ ಸಬಾಟಮಿಕ್ ಲೆವೆಲ್ ಮತ್ತು ಕ್ವಾಂಟಮ್ ಫಿಸಿಕ್ಸ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ನಾವು ಸ್ಟಡಿ ಮಾಡ್ತಾ ಮಾಡ್ತಾ ಡೀಪ್ಗೆ ಓದೋದೇ ಆದರೆ ಅಲ್ಟಿಮೇಟ್ಲಿ ಇಟ್ ಗೈಡ್ಸ್ ಅಸ್ ಟುವರ್ಡ್ಸ್ ದ ಸ್ಪಿರಿಚುಯಾಲಿಟಿ ಓನ್ಲಿ ಅಂತಕ್ಕಂಥ ನಮಗೆ ಸತ್ಯ ಅರಿವಾಗುತ್ತೆ. ಇಂತಹ ದೃಷ್ಟಿನಲ್ಲಿ ಪ್ರೊಫೆಸರ್ ಭೈರಪ್ಪನವರು, ಒಬ್ಬ ವ್ಯಕ್ತಿ ವಿಜ್ಞಾನಿಯಾಗಿ ಅಥವಾ ಒಬ್ಬ ಪ್ರೊಫೆಸರಾಗಿ ರಿಸರ್ಚ್ ಗೈಡಾಗಿ ಯಾವುದಾದ್ರೂ ಒಂದು ಸ್ಪೆಷಲೈಸ್ಡ್ ಏರಿಯಾದಲ್ಲಿ ಗೈಡ್ ಆಗಲಿಕ್ಕೆ ಅರ್ಹತೆಯನ್ನು ಗಳಿಸ್ಕೊಡ್ತಕ್ಕಂಥದ್ದೇ ಕಷ್ಟವಾಗಿರ್ತಕ್ಕಂಥ ದಿನಮಾನದಲ್ಲಿ ಪ್ರೊಫೆಸರ್ ಕೆ ಭೈರಪ್ಪನವರು 7 ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ಹುಡುಗರಿಗೆ ಗೈಡ್ ಮಾಡ್ತಕ್ಕಂಥ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತಂದರೆ ಥ್ರೂ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಎಬಿಲಿಟಿ ಆ್ಯಂಡ್ ಸ್ಟ್ರೆಂತ್ ಆಫ್ ಪ್ರೊಫೆಸರ್ ಕೆ ಭೈರಪ್ಪ. ಆ ಒಂದು ದೃಷ್ಟಿಯಿಂದ ಪ್ರೊಫೆಸರ್ ಭೈರಪ್ಪನವರು ವೈಜ್ಞಾನಿಕ ಕ್ಷೇತ್ರದಲ್ಲಿ ಎಷ್ಟು ಸುಮಾರು 7-8 ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮಲ್ಟಿಫೆಸಿಟೆಡ್ ಡೈಮೆನ್ಷನ್ ಟ್ಯಾಲೆಂಟ್ ಅಂತ ಏನು ಹೇಳ್ತೇವಲ್ಲ ಅಂತಹ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ್ರೂ ಕೂಡ ನಮ್ಮ ಆಧುನಿಕ ಯುವಕರಿಗೆ ಬೇಕಾಗಿರ್ತಕ್ಕಂಥ ಮಾತುಗಳಿಗಿಂತಲೂ ಕೂಡ ಅವರ ಒಂದು ವ್ಯಕ್ತಿತ್ವದ ಒಂದು ಮಾದರಿ ವಿಜ್ಞಾನಿ ಆಗಿ ಕೂಡ ಒಬ್ಬ ಧಾರ್ಮಿಕ ವ್ಯಕ್ತಿ, ಧಾರ್ಮಿಕ ಅಂದ ತಕ್ಷಣ ಇವತ್ತಿನ ದಿನಮಾನದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಧರ್ಮ ಅಂತ ಹೇಳಿದ್ರೆ ಹೇಸಿಗೆ ಪಟ್ಕೊಳ್ತಕ್ಕಂಥ ರೀತಿ ಇರ್ತದೆ. ಆದರೆ ಧರ್ಮಕ್ಕೆ ಹೇಸಿಗೆ ಪಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಗಂಗಾ ನದಿ ಯಾವತ್ತಿದ್ರೂ ಕೂಡ ಶುದ್ಧವೇ. ಮೇಲೆ ಬಿಸಾಕಿರ್ತಕ್ಕಂಥ ಕೆಟ್ಟ ಕೆಟ್ಟದ್ದನ್ನು ನೋಡಿ ಅದು ಗಂಗಾ ನದಿ ಕೊಳೆತಿದೆ ಕೆಟ್ಟಿದೆ ಅಂತ ತಿಳ್ಕೊಂಡಂಥವ್ರಿಗೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಒಂದು ಸ್ಪಿರಿಚುಯಾಲಿಟಿ ವಿಚ್ ಈಸ್ ಗೋಯಿಂಗ್ ಟು ಮೇಕ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅವರ್ ರಿಯಾಲಿಟಿ ಅಂತಹದೊಂದು ಆಳಕ್ಕೆ ಮುಳುಗಿರ್ತಕ್ಕಂತಹವರು ಭೈರಪ್ಪನವರು. ಹಾಗಾಗಿ ಭೈರಪ್ಪನವರು ನಮಗೆ ತುಂಬ ಆತ್ಮೀಯರಾಗ್ತಾರೆ, ಆಪ್ಯಾಯ ವ್ಯಕ್ತಿ ಆಗ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಪ್ರೊಫೆಸರ್ ಹೇಳ್ತಾಯಿದ್ರು, ಪ್ರೊಫೆಸರ್ ಸುರೇಶ್ ಅವರು, ಸೈಂಟಿಸ್ಟ್ ಸುರೇಶ್ ಅವರು ಹೇಳ್ತಾಯಿದ್ರು, ಅವರು ಅಡ್ರೆಸ್ ಮಾಡ್ತಾ ಡಾಕ್ಟರ್ ಕಲಾಂನ ಮೆನ್ಷನ್ ಮಾಡಿದರು, ಸರ್ವಪಲ್ಲಿ ರಾಧಾಕೃಷ್ಣನ್ ಬಗ್ಗೆ ಹೇಳಿದರು ಮತ್ತು ಇವ್ರ ಬಗ್ಗೆನೂ ಕೂಡ ಹೇಳ್ತಾ ಅವರು ಹೇಳಿದರು, ವ್ಯಕ್ತಿಯಲ್ಲಿ ವಿಶೇಷ ಯಾವಾಗ ಬರುತ್ತದೆ ಅಂತಂದರೆ ಒಬ್ಬ ವ್ಯಕ್ತಿ ಅಕಾಡೆಮಿಕ್ ಆ್ಯಕ್ಟಿವಿಟಿನಲ್ಲಿ ತೊಡಗಿಸ್ಕೊಂಡಿದ್ದು, ಕಾವ್ಯಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದು, ಅಡ್ಮಿನಿಸ್ಟ್ರೇಟಿವ್ ಕ್ಷೇತ್ರಕ್ಕೆ ಬಂದ ಸಂದರ್ಭದಲ್ಲಿ ಫೇಲ್ಯೂರ್ ಆಗಿಬಿಡ್ತಾನೆ ಅನ್ನೋಂಥ ಭಯ ಕೆಲವರಲ್ಲಿ ಕಾಡಬಹುದು. ಆದರೆ ಯಾವ ವ್ಯಕ್ತಿಗೆ ಯಾವುದೇ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ರೂ ಕೂಡ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುಳುಗಲಿಕ್ಕೆ ಸಾಧ್ಯತೆ ಇದೆಯೋ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರ್ತಾನೋ ಅಂತಹ ವ್ಯಕ್ತಿಗೆ ಯಾವ ಕ್ಷೇತ್ರವೂ ಕೂಡ ತುಂಬ ಕಷ್ಟ ಅಂತ ಅನ್ನಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನೋಡಿ, ಬುದ್ಧ ಆಳಕ್ಕೆ ಮುಳುಗಿದ್ದ, ಅರಿವನ ಎತ್ತರಕ್ಕೆ ಹೋಗಿದ್ದಂತಹವರು ಅಂಗೂಲಿ ಮಾಲಾ ಅಂತ ದುಷ್ಟ ವ್ಯಕ್ತಿ ಬಂದ್ರೂ ಕೂಡ ಯಾವ ಮಟ್ಟಕ್ಕೆ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವರು ವೈಸ್ ಪ್ರೆಸಿಡೆಂಟ್ ರಾಧಾಕೃಷ್ಣ ಬಗ್ಗೆ ಮಾತನಾಡಿದರು, ಲೇಟರ್ ಪ್ರೆಸಿಡೆಂಟ್ ರಾಧಾಕೃಷ್ಣ ಅವ್ರ ಬಗ್ಗೆ ಮಾತನಾಡಿದರು. ಅದಕ್ಕೂ ಪೂರ್ವದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗೋದಕ್ಕೂ ಮುಂಚೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದಕ್ಕೂ ಮುಂಚೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ನೆಹರು ಅವರು, ವಿಜಯಲಕ್ಷ್ಮಿ ಪಂಡಿತ್ ನೆಹರು ಅವರ ತಂಗಿ, ತೆರವು ಮಾಡಿದಂಥ ಜಾಗಕ್ಕೆ ರಷ್ಯಾಕ್ಕೆ ಕಳಿಸ್ಕೊಡ್ತಾರೆ ಅಂಬಾಸಿಡರ್ ಆಗಿ. ದೆನ್ ಪ್ರೆಸಿಡೆಂಟ್ ವಾಸ್ ಸ್ಟಾಲಿನ್. ಸ್ಟಾಲಿನ್ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಅಂತಹ ಜಾಗಕ್ಕೆ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ವತಃ ತಂಗಿ ವಾಪಸ್ ಬಂದ ಮೇಲೆ ಆ ಜಾಗಕ್ಕೆ ಯಾರನ್ನಪ್ಪ ಅಂಬಾಸಿಡರ್ ರಾಯಭಾರಿಯಾಗಿ ಕಳಿಸ್ಕೊಡ್ಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುವ ರೀತಿಯಲ್ಲಿ ಒಬ್ಬ ಬಡ ಪ್ರೊಫೆಸರನ್ನು ಅಲ್ಲಿಗೆ ಕಳಿಸ್ಕೊಡ್ತಾರೆ. ಅವ್ರು ಯಾರಾಗಿದ್ದರು? ಸರ್ವಪಲ್ಲಿ ರಾಧಾಕೃಷ್ಣನ್ ಆಗಿದ್ದರು.
ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ತುಂಬ ಜನ ಮಮ್ಮಲ ಮರಗಿದ್ರಂತೆ. ಪಾಪ ಈಸ್ ಎ ಫಿಲಾಸಫರ್, ಈಸ್ ಎ ಪ್ರೊಫೆಸರ್, ವಾಟ್ ಈ ಕ್ಯಾನ್ ಡು ಆನ್ ಗೋಯಿಂಗ್ ಓವರ್ ದೇರ್. ಬೇರೆ ದೇಶಕ್ಕಾಗಿದ್ರೆ ಪರವಾಗಿರಲಿಲ್ಲ, ದಟ್ ಟು ಆನ್ ಗೋಯಿಂಗ್ ಟು ರಷ್ಯಾ ವೇರ್ ಸ್ಟಾಲಿನ್ ವಾಸ್ ದ ಪ್ರೆಸಿಡೆಂಟ್. ವೈ ವಿ ಹ್ಯಾವ್ ಟು ಬಿ ಸ್ಕೇರ್ಡ್ ಆಫ್ ಸ್ಟಾಲಿನ್? ಬಿಕಾಸ್ ಡ್ಯೂರಿಂಗ್ ಇಸ್ ಟೈಮ್ ಟು ಕಮ್ ಟು ಎ ಪವರ್, ಈ ಹ್ಯಾಡ್ ಕೀಲ್ಡ್ ಆಲ್ಮೋಸ್ಟ್ 2 crore ಇಸ್ ಓನ್ ಪೀಪಲ್ ಟು ಅಸ್ಯೂಮ್ ದಟ್ ಪವರ್. ಸಚ್ ಎ ಕ್ರೂಯಲ್ ಪರ್ಸನ್ ಈ ವಾಸ್. ಅಂಥ ಒಬ್ಬ ಕೆಟ್ಟ ವ್ಯಕ್ತಿ ಹತ್ರ ಕಳಿಸ್ಕೊಟ್ರಲ್ಲ ಅಂತ ಎಲ್ಲರೂ ಕೂಡ ಭಯಭೀತರಾಗಿದ್ರಂತೆ. ಆನ್ ಗೋಯಿಂಗ್ ಓದೆ ಫಾರ್ 6 months ಇನ್ ದ ಬಿಗಿನಿಂಗ್ ಯು ಹ್ಯಾಡ್ ನೆವರ್ ಟ್ರೈ ಟು ಮೀಟ್ ಸ್ಟಾಲಿನ್. ಸ್ಟಾಲಿನೇ ಒಮ್ಮೆ ಹೇಳಿ ಕಳಿಸಿದ್ರಂತೆ ರಾಧಾಕೃಷ್ಣನ್ ಬಂದು ಭೇಟಿ ಮಾಡಲಿ ಅಂತ. ರಾಧಾಕೃಷ್ಣನ್ ಫೀಲ್ ಸೋ ಹ್ಯಾಪಿ ಟು ಮೀಟ್ ಸ್ಟಾಲಿನ್ ದಟ್ ಟು ಆಫ್ಟರ್ 6 months ವೆನ್ ಈ ರಿಸೀವ್ಡ್ ದಟ್ ಇನ್ವಿಟೇಷನ್. ಆದರೆ ರಾತ್ರಿ 12 ಗಂಟೆಗೆ ಬಂದು ಭೇಟಿ ಮಾಡಲಿ ಅಂತ ರಾಧಾಕೃಷ್ಣನ್ ಅವರಿಗೆ ಮೆಸೇಜ್ ಹೋದಾಗ ಅವರು ನೇರವಾಗಿ ಹೇಳಿದ್ರಂತೆ, ದೋ ಐ ಹ್ಯಾವ್ ಲಾಟ್ ಆಫ್ ಡಿಸೈರ್ ಟು ಕಮ್ ಆ್ಯಂಡ್ ಮೀಟ್ ಯುವರ್ ಪ್ರೆಸಿಡೆಂಟ್, 12 o'clock ಇನ್ ದ ಮಿಡ್ ನೈಟ್ ಈಸ್ ನಾಟ್ ಮೈ ಟೈಮ್ ಟು ಕಮ್ ಆ್ಯಂಡ್ ಮೀಟ್ ಯುವರ್ ಪ್ರೆಸಿಡೆಂಟ್. ಎಲ್ಲರಿಗೂ ಆಶ್ಚರ್ಯ ಆಯಿತು, ಅವ್ನು ಟೈಮ್ ಕೊಡೋದೆ ಕಷ್ಟ, ಕೊಟ್ಟ ಟೈಮನ್ನು ಇವರು ಡಿನೈ ಮಾಡ್ತಾ ಇದ್ದಲ್ಲ ಅಂತ ಹೇಳಿದ ಮೇಲೆ, ದೆನ್ ವಾಟ್ ಇಸ್ ಯುವರ್ ಟೈಮ್ ಬಿಯಾಂಡ್ 9 o'clock ಜನರಲ್ ಐ ಡೋಂಟ್ ಗೋ ಎನಿವೇರ್ ಅಂತ ಹೇಳಿದಾಗ, ಆ ಮಾತುಗಳನ್ನ ಕೇಳಿ ಸ್ಟಾಲಿನ್ ಕೊಟ್ರಂತೆ 9 ಗಂಟೆಗೆ ಬಂದು ಭೇಟಿ ಮಾಡಲಿ ಅಂತ. ಭೇಟಿ ಮಾಡಿದ ಮೊದಲ ಸಂದರ್ಭದಲ್ಲಿನೇ ಸ್ಟಾಲಿನ್ ರಾಧಾಕೃಷ್ಣನಿಗೆ ಅಡ್ರೆಸ್ ಮಾಡ್ತಾ ಹೇಳ್ತಾರೆ, ಡಾಕ್ಟರ್ ಯು ಹ್ಯಾವ್ ಕಮ್ ಫ್ರಮ್ ಸಚ್ ಎ ಪುವರ್ ಕಂಟ್ರಿ, ಕಮಿಂಗ್ ಫ್ರಮ್ ಸಚ್ ಎ ಪುವರ್ ಕಂಟ್ರಿ, ಇನ್ ಲಾಸ್ಟ್ 6 months ಯು ಮಸ್ಟ್ ಹ್ಯಾವ್ ಟ್ರಾವೆಲ್ಸ್ ಮೈ ಕಂಟ್ರಿ, ಯು ಮಸ್ಟ್ ಹ್ಯಾವ್ ಸೀನ್ ಬೈ ನೌ ದ ಡೆವಲಪ್ಮೆಂಟ್ ಮಾಡಲ್ ಆಫ್ ಮೈ ಕಂಟ್ರಿ, ಕಮಿಂಗ್ ಫ್ರಮ್ ಸಚ್ ಎ ಪುವರ್ ಕಂಟ್ರಿ, ವೈ ಡೋಂಟ್ ಯು ಟೇಕ್ ದಿಸ್ ಡೆವಲಪ್ಮೆಂಟ್ ಮಾಡೆಲ್ ಫಾರ್ ಯುವರ್ ಕಂಟ್ರಿ ಅಂತ ಕೇಳಿದ್ರಂತೆ. ನಮ್ಗೆ ಯಾರಾದ್ರೂ ಹೇಳಿದ್ದಿದ್ರೆ, ಹೌದು ಸರ್ ನಮ್ಮ ದೇಶದ ಪರಿಸ್ಥಿತಿ ಸರಿ ಇಲ್ಲ, ರಾಜಕಾರಣ ಸರಿ ಇಲ್ಲ, ಅವರು ಸರಿ ಇಲ್ಲ, ದೂರುಗಳನ್ನ ಹೇಳಿ ಅವ್ರ ಕಾಲಿಗೆ ಬಿದ್ದಿರ್ತಿದ್ವು ಏನೋ. ರಾಧಾಕೃಷ್ಣನ್ಗೆ ಆಧ್ಯಾತ್ಮಿಕತೆ ಶಕ್ತಿ ಇತ್ತು, ದೇಶದ ಸತ್ವದ ಅರಿವಿತ್ತು, ಆಧ್ಯಾತ್ಮಿಕತೆಯ ಅರಿವಿತ್ತು. ಅದಕ್ಕಾಗಿ ದೂರ ದೇಶದಲ್ಲಿ 2 crore ಜನಗಳನ್ನು ಸಾಯಿಸಿದಂಥ, ಯುದ್ಧ ಹೆಸರನ್ನ ಚೇಂಜ್ ಮಾಡಿಕೊಂಡು ಅವನ ಗುಣಕ್ಕೆ ತಕ್ಕನಾಗಿರ್ತಕ್ಕಂಥ ಸ್ಟಾಲಿನ್ ಅಂತ ಹೆಸರು. ಸ್ಟಾಲಿನ್ ವಾಸ್ ನಾಟ್ ದ ಗಿವನ್ ನೇಮ್, ದಟ್ ವಾಸ್ ನಾಟ್ ಗಿವನ್ ಬೈ ಹಿಸ್ ಪೇರೆಂಟ್ಸ್. ಅವನು ಇಟ್ಕೊಂಡಂಥ ಹೆಸರು, ಬಿಕಾಸ್ ದ ಸ್ಟಾಲಿನ್ ಅಂತಂದರೆ ಸ್ಟೀಲ್ ಲೈಕ್ ಪರ್ಸನ್ ಅಂತ ಅಂದ್ಬಿಟ್ಟು ಇಟ್ಕೊಂಡಂತಹ ವ್ಯಕ್ತಿ ಎದುರುಗಡೆ ಕುಳಿತುಕೊಂಡು ರಾಧಾಕೃಷ್ಣನ್ ಸ್ಟಾಲಿನ್ಗೆ ಹೇಳಿದ ಮಾತೇನು, ಮಿಸ್ಟರ್ ಟ್ರೂ ಮೈ ಕಂಟ್ರಿ ಇಸ್ ಪೋರ್, ಯು ಪೀಪಲ್ ಆ ಲಾಸ್ಟ್ 6 months ಐ ಹ್ಯಾವ್ ಟ್ರಾವೆಲ್ಸ್ ಯುವರ್ ಕಂಟ್ರಿ, ಐ ಹ್ಯಾವ್ ಸೀನ್ ಆಲ್ ದ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ಮಾಡೆಲ್, ಯು ಪೀಪಲ್ ಡು ನೋ ಹೌ ಟು ಫ್ಲೈ ಲೈಕ್ ಎ ಬರ್ಡ್ ಇನ್ ದ ಸ್ಕೈ, ಯು ಡು ನೋ ಹೌ ಟು ಸ್ವಿಮ್ ಲೈಕ್ ಎ ಫಿಶ್ ಇನ್ ದ ಓಷನ್, ಯು ಹ್ಯಾವ್ ಯು ಲರ್ನ್ಡ್ ಹೌ ಟು ಲಿವ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಇನ್ ದಿಸ್ ವರ್ಲ್ಡ್ ಅಂತ. ಈ ಮಾತನ್ನು ಅವ್ರು ಹೇಳಿ ಕಾರಣ ಏನಿತ್ತು, ಅಧಿಕಾರಕ್ಕೆ ಬರಬೇಕು ಅಂತಂದರೆ ಏನು ಮಾಡಲಿಕ್ಕೂ ಹೇಸದಲ್ಲಿರ್ತಕ್ಕಂಥ ನೀವು ಜನಗಳಿದ್ದೀರಲ್ಲ, ನೀವು ಬದುಕೋದನ್ನು ಕಲ್ತ್ಕೊಂಡ್ರ ಅಂತ ಕೇಳಿ. ಇಷ್ಟು ಶಕ್ತಿ ಬರಬೇಕು ಅಂತಂದರೆ ಒಬ್ಬ ವ್ಯಕ್ತಿಗೆ ಪ್ರಪಂಚದ ಯಾವುದೋ ಕೂಡಿಟ್ಟಿರ್ತಕ್ಕಂಥ ಆಸ್ತಿಯಿಂದ ಬರ್ತಕ್ಕಂಥ ಶಕ್ತಿ ಅದಲ್ಲ, ತನ್ನ ಒಳಗಡೆ ತನ್ನನ್ನು ತಿಳ್ಕೊಂಡಾಗ ಬರ್ತಕ್ಕಂಥ ಒಂದು ಆಧ್ಯಾತ್ಮಿಕತೆಯಿಂದ ಬರ್ತಕ್ಕಂಥ ಒಂದು ಶಕ್ತಿ. ಅಂತಹ ಶಕ್ತಿಯನ್ನು ಇಟ್ಟುಕೊಂಡು ಯಾವುದೇ ವ್ಯಕ್ತಿ ಆಡಳಿತವನ್ನು ಮಾಡಲಿಕ್ಕೆ ಹೊರಟದ್ದೇ ಆದರೆ ಅಂತಹ ವ್ಯಕ್ತಿ ಏನು ಬೇಕಾದ್ರೂ ಪ್ರೀತಿಯಿಂದ ಶಕ್ತಿಯುತವಾಗಿ ಮಾಡಿ ವಿಕಾಸ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅಂತಹ ನೆಲೆಗಟ್ಟಿನಲ್ಲಿ ನಮ್ಮ ಪ್ರೊಫೆಸರ್ ಭೈರಪ್ಪನವರು ಮಾಡಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಅವರ ಆಧ್ಯಾತ್ಮಿಕ ವ್ಯಕ್ತಿಯೂ ಹೌದು, ವೈಜ್ಞಾನಿಕ ವ್ಯಕ್ತಿಯೂ ಕೂಡ ಹೌದು, ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಆಡಳಿತಗಾರನೂ ಕೂಡ ಹೌದು ಅಂತಕ್ಕಂಥದ್ದನ್ನು ಕಳೆದ 4 ವರ್ಷಗಳಿಂದ ಅವರು ಪ್ರೂವ್ ಮಾಡಿ ತೋರಿಸಿದರೆ, ಈ ಒಂದು ದೃಷ್ಟಿಯಿಂದ ಭೈರವನ ಅಡಿಯಿಂದ ಇಲ್ಲಿಯ ಮಂಗಳ ಗಂಗೋತ್ರಿಯ ಮುಡಿಯವರೆಗೂ ಕೂಡ ಬಂದು ಸೇವೆಯನ್ನು ಮಾಡಿ ಅವರು ಮತ್ತೆ ಈಗ ವಾಪಸ್ಸು ಭೈರವನ ಕಡೆಗೆ ಬರಲಿ. ಕ್ಷೇತ್ರ ಆದಿಚುಂಚುಣಿ ಮಹಾಸಂಸ್ಥಾನ ಮಠದ ಸೇವೆಯನ್ನು ಮಾಡಲಿಕ್ಕೆ, ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯದ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಸದಾ ಕಾಲದಲ್ಲಿ ಕೂಡ ಅವಕಾಶ ಕಾದಿರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಫ್ಲೈಟ್ಗೆ ಹೋಗಬೇಕಾಗಿದೆ ಬೆಂಗಳೂರಿಗೆ, ನಾಳೆ ಕ್ಷೇತ್ರ ಆದಿಚುಂಚನಗಿರಿನಲ್ಲಿ ಭಾನುವಾರ ಇರೋದರಿಂದ ಭಾನುವಾರದ ದಿನ ನಾವು ಅಲ್ಲೇ ಇರಬೇಕಾಗುತ್ತೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ನಾವು ವಾಪಸ್ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಮಾತುಗಳನ್ನ ಆಡಲಿಕ್ಕೆ ಹೋಗದ್ರೇ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಡೆಯಿಂದ ಪ್ರಶಂಸೆಯನ್ನು ಪಡ್ಕೊಂಡಿರ್ತಕ್ಕಂಥ ಭೈರಪ್ಪನವರು ಮುಂದೆ ಸಾಧಿಸಬೇಕಾಗಿರ್ತಕ್ಕಂತಹದ್ದು ಭಾಳಷ್ಟು ಇದೆ. ನಮ್ಮ ದೇಶಕ್ಕೆ ಇವತ್ತು ಮುಖ್ಯವಾಗಿ ವಿಜ್ಞಾನಿಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಈ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಎಲ್ಲ ಕ್ರೀಮಿ ಲೇಯರ್ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಹೋಗಿ ಬೇಸಿಕ್ ಸೈನ್ಸು ಮೂಲ ವಿಜ್ಞಾನ ನರಳತಕ್ಕಂಥದ್ದನ್ನು ನೋಡಿದ್ದೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಆವಿಷ್ಕಾರಗಳ ಸಣ್ಣ ಪುಟ್ಟ ಫಾರ್ಮುಲಾಗಳಿಗೂ ಕೂಡ ಬೇರೆ ದೇಶದವರಿಗೆ ಕೈ ಚಾಚ್ತಾ ಇದ್ದೇವೆ. ನಮ್ಮ ದೇಶದ ಮಕ್ಕಳಿಗೆ ನಮ್ಮ ನಮ್ಮ ಸಂಸ್ಥೆಗಳಲ್ಲಿ ವಿದ್ಯೆಯನ್ನು ಕಲಿಸಿ ಬೇರೆ ಮಕ್ಕಳ ಬೇರೆ ದೇಶದ ಬೇರೆ ಮನೆಯವರ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಮಕ್ಕಳನ್ನ ಕಳಿಸ್ಕೊಟ್ಟಿದ್ದೇವೆ.
ನಮ್ಮ ಮಕ್ಕಳನ್ನು ಇಟ್ಟುಕೊಂಡು ಆ ದೇಶದವರು ಹೊಸ ಹೊಸ ಆವಿಷ್ಕಾರಗಳನ್ನು ಸಂಶೋಧನೆಯನ್ನು ಮಾಡಿಸಿ ಅದೇ ನಮ್ಮ ಮಕ್ಕಳು ಕಂಡಿಡಿದಿರ್ತಕ್ಕಂಥ ಹಲವಾರು ಸೂತ್ರಗಳನ್ನು ನಮ್ಮ ದೇಶಗಳಿಗೆ ಪೇಟೆಂಟನ್ನಾಗಿ ಕೊಟ್ಟು ನಮ್ಮ ದೇಶದ ದುಡ್ಡನ್ನು ಹೊತ್ತುಕೊಂಡು ಹೋಗ್ತಾ ಇರ್ತಕ್ಕಂಥ ಈ ದಿನಮಾನದಲ್ಲಿ ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ವಿಜ್ಞಾನಿಗಳು ನಮ್ಮ ದೇಶದಲ್ಲಿಯೇ ಕೆಲಸ ಮಾಡೋ ಹಾಗೆ ವೈಜ್ಞಾನಿಕ ಕ್ಷೇತ್ರ ವಿಸ್ತಾರವಾಗಿ ವಿಪುಲವಾಗಿ ಬೆಳೆದದ್ದಾದರೆ ದೇಶದ ಪ್ರಭುತ್ವ ಮತ್ತು ದೇಶದ ಅಭಿವೃದ್ಧಿ ಸಾಧನೆ ಆಗುತ್ತೆ. ಇದೇ ಮಾತುಗಳನ್ನು ಪಂಡಿತ್ ಜವಾಹರಲಾಲ್ ನೆಹರು ಅವರು ಸ್ವಾತಂತ್ರ್ಯ ಬಂದ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿರ್ತಾರೆ. ಅವರು ಹೇಳಿದ ಮಾತುಗಳು ಪ್ರಾರಂಭದ 47-48 ಇಸ್ವಿಯಲ್ಲಿ ಅವರು ಹೇಳ್ತಾರೆ, ಓವರ್ ವರ್ಲ್ಡ್ ಈಸ್ ಗೋಯಿಂಗ್ ಟು ಲುಕ್ ಅಟ್ ಇಂಡಿಯಾ ವಿತ್ ಅನ್ ಆವ್ ಆನ್ ಸೀಯಿಂಗ್ ದ ಪ್ರೋಗ್ರೆಸ್ ಆ್ಯಂಡ್ ಡೆವಲಪ್ಮೆಂಟ್ ಥ್ರೂ ಇಟ್ಸ್ ಸೈಂಟಿಫಿಕ್ ರಿಸರ್ಚ್ ಆಕ್ಟಿವಿಟೀಸ್ ಅಂತ ಹೇಳಿರ್ತಾರೆ. ದೇಶ ವಿಜ್ಞಾನ ಸಂಶೋಧನಾ ವಲಯದ ಮುಖಾಂತರ ಸಾಧಿಸ್ತಕ್ಕಂಥ ಪ್ರಗತಿಯನ್ನು ನೋಡಿ ಇಡೀ ಜಗತ್ತು ನಿಬ್ಬೆರಗಾಗಿ ನೋಡುತ್ತೆ ಎಂಬ ಮಾತನ್ನು ಪ್ರಾರಂಭ ದಿನಗಳಲ್ಲಿ ಹೇಳಿದರು. ಅದರ ಅರ್ಥ ಅವರಿಗೆ ದೇಶದ ವೈಜ್ಞಾನಿಕ ಸಂಶೋಧನೆಯ ಕಡೆಗೆ ಇದ್ದಂಥ ಒಂದು ಕಾಳಜಿಯನ್ನು ತೋರಿಸುತ್ತೆ. ಸುಮಾರು 60ರ ಪ್ರಾರಂಭದಲ್ಲಿ ಕೊನೆಯ ಒಂದು ಮಾತನ್ನು ಅವರು ಹೇಳ್ತಾರೆ, ಯಾವುದೋ ಒಂದು ನ್ಯಾಷನಲ್ ಲೆಬಾರ್ಟ್ರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ನ್ಯಾಷನಲ್ ಫಿಸಿಕಲ್ ಲೆಬಾರ್ಟ್ರಿಯ ಡೈರೆಕ್ಟರ್ ಆಗಿದ್ದಂಥ ವ್ಯಕ್ತಿಯನ್ನು ಮಾತನಾಡಿಸ್ತಾ ತಮಾಷೆಯಾಗಿ ಹೇಳ್ತಾರೆ, ನನಗೂ ಏನಾದ್ರೂ ಫಿಸಿಕಲ್ ಲೆಬಾರ್ಟ್ರಿಯ ಡೈರೆಕ್ಟರ್ ಆಗ್ತಕ್ಕಂಥ ಕ್ವಾಲಿಫಿಕೇಷನ್ ಇದ್ದಿದ್ದರೆ ಇನ್ಸ್ಟೆಡ್ ಆಫ್ ಬಿಕಮಿಂಗ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಐ ವುಡ್ ಹ್ಯಾವ್ ವರ್ಶಿಪ್ಡ್ ಇನ್ ದ ಶ್ರೈನ್ ಆಫ್ ದ ಸೈನ್ಸ್ ಅಂತ ಒಂದು ಮಾತು ಹೇಳುತ್ತೆ. ಅಂದರೆ ನಾನು ಒಂದು ಸೈಂಟಿಫಿಕ್ ಲೆಬಾರ್ಟ್ರಿನಲ್ಲಿ ಡೈರೆಕ್ಟರ್ ಆಗಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೊರತು ದೇಶದ ಪ್ರಧಾನಿ ಆಗೋದಕ್ಕಿಂತ ಇದೇ ನನಗೆ ಹೆಚ್ಚಿನ ಉತ್ತಮವಾಗಿರ್ತಕ್ಕಂಥ ಕೆಲಸ ಅಂತ ಭಾವಿಸ್ತಾ ಇದೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದರ ಅರ್ಥ ಏನಂತಂದರೆ ಆಳ್ತಕ್ಕಂಥ ವ್ಯಕ್ತಿಗಳಿಗೆ ದೇಶದಲ್ಲಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು, ಕೊಟ್ಟದ್ದಾದರೆ ಏನಾಗ್ಬೋದು ಅಂತಕ್ಕಂಥದ್ದನ್ನು ಅವತ್ತು ಸೂಚ್ಯವಾಗಿ ಹೇಳಿದರು. ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಆಳುವ ಸರ್ಕಾರಗಳು ಮಾಡಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭೈರಪ್ಪನವರಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳು ಹೆಚ್ಚು ಕಾಲ ದೀರ್ಘಕಾಲ ನಾಡಿನ ಸೇವೆಯನ್ನು ಮಾಡುವಾಗ ಆಗಲಿ ಅಂತ ಹೇಳ್ತಾ 4 ವರ್ಷಗಳ ಕಾಲ ಅವರು ಮಾಡಿರ್ತಕ್ಕಂಥ ಈ ಸೇವೆಯನ್ನು ಗುರುತಿಸಿ ತಾವೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಅವರನ್ನು ಹಾಡಿ ಹೊಗಳಿ ಹರಸಿ ಪ್ರೀತಿ ಮಾಡಿದ್ದೀರಿ, ಭಾಳ ಸಂತೋಷ. ಅವರಿಗೆ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜಯ ಶಿವಗುರುದೇ. ಜ್ಞಾನ ವಿಜ್ಞಾನ ತತ್ವಜ್ಞಾನ ಸಾಹಿತ್ಯ ಆದಿ ಅನೇಕ ಕ್ಷೇತ್ರಗಳಲ್ಲಿ ಅವರು ವಿಶೇಷ ಪರಿಣತರು ಎನ್ನುವುದನ್ನು ಅವರ ಮಾತುಗಳಲ್ಲೇ ನಾವು ಕಂಡಿದ್ದೇವೆ. ಅವರ ಈ ವಿದ್ವತ್ತನ್ನು ಗಮನಿಸಿ ತನ್ನ ಶತಮಾನೋತ್ಸವ ಘಟಿಕೋತ್ಸವದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಶ್ರೀ ಮಹಾಸ್ವಾಮಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿತ್ತು. ಇವತ್ತು ಅವರು ಈ ಇಲ್ಲಿವರೆಗೆ ಬಂದು ಆಶೀರ್ವಾದದ ಮಾತುಗಳನ್ನು ಹೇಳುವುದರ ಮೂಲಕ ವೈಯಕ್ತಿಕವಾಗಿ ಪ್ರೊಫೆಸರ್ ಕೆ ಭೈರಪ್ಪ ಅವರಿಗೆ ಸಾಂಸ್ಥಿಕವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ವಿಶೇಷ ಶಕ್ತಿ ಪ್ರಾಪ್ತ ಆಗಿದೆ ಅಂತ ನಾವಾದರೂ ಭಾವಿಸಿದ್ದೇವೆ. ಅವರ ಈ ಆಶೀರ್ವಚನದ ಮಾತುಗಳಿಗಾಗಿ ಅತ್ಯಂತ ಗೌರವದ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ಪ್ರೊಫೆಸರ್ ಕೆ ಭೈರಪ್ಪ ಅವರು ಮಹಾಸ್ವಾಮಿಗಳನ್ನು ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ, ನಮ್ಮ ಗೌರವವನ್ನು ಅವರಿಗೆ ನೀಡ್ತಾ ಇದ್ದಾರೆ. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರಿಗೆ ಇದೀಗ ಯಕ್ಷ ಸ್ಮರಣಿಕೆಯನ್ನು ನೀಡಿ, ಯಕ್ಷಗಾನದ ಸುಂದರ ಮುಖವರ್ಣಿಕೆಯ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಶ್ರೀಗಳು. ಹಾಗೇನೆ ನಮ್ಮ ಜೊತೆಗೆ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾಳಜಿ ಉಳ್ಳ ಇನ್ನೊಬ್ಬರು ಶ್ರೀಗಳಿದ್ದಾರೆ, ಪೂಜ್ಯ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು, ಮಂಗಳೂರು ಆದಿಚಿಂತನಗಿರಿ ಶಾಖೆಯ ಮಠಾಧಿಪತಿಗಳು. ಅವರಿಗೆ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು ಯಕ್ಷಗಾನದ ಕಿರೀಟವನ್ನು ನೀಡಿ, ಕಿರೀಟ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇಬ್ಬರು ಯತಿವರ್ಯರಿಗೂ ಅತ್ಯಂತ ಗೌರವದಿಂದ ಪೂಜ್ಯ ಭಾವಗಳಿಂದ ನಮ್ಮ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅವರು ಇದೀಗ ಈ ಸಮಾರಂಭದಿಂದ ತೆರಳುತ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತದೆ, ದಯವಿಟ್ಟು ಎಲ್ಲರೂ ಉಪಸ್ಥಿತರಿದ್ದು
ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ಅತ್ಯಂತ ಗೌರವದಿಂದ ನಾವು ವಿನಂತಿಸ್ತಾ ಇದ್ದೇವೆ. I request all guests to be seated on the dais and also the members of the audience to kindly remain seated. ನಿಲಯದ ಅತ್ಯಂತ ಪ್ರೀತಿಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರ ಕುರಿತು ಅಭಿನಂದನೆಯ ಮಾತುಗಳನ್ನು ಆಡುವುದಕ್ಕಾಗಿ, ಅವರ ಜೊತೆಗೆ ಈ 4 ವರ್ಷಗಳಲ್ಲಿ ಅವರು ಮಾಡಿದ ಸಾಧನೆ, ಅವರು ತೋರಿದ ಪ್ರೀತಿ ಇವುಗಳನ್ನು ಕುರಿತು ನಮ್ಮಲ್ಲಿ ಅನೇಕರು ನಾವು ನಮ್ಮ ಮಾತುಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭ. ಅದಕ್ಕಿಂತ ಪೂರ್ವದಲ್ಲಿ ಅಭಿನಂದನಾ ಪತ್ರವನ್ನು ವಾಚಿಸಿ ಆ ಬಳಿಕ ಅಭಿನಂದನೆಯ ಮಾತುಗಳಿಗಾಗಿ ನಾವು ತೆರಳುತ್ತೇವೆ. ಈಗ ಆರಂಭದಲ್ಲಿ ಅಭಿನಂದನಾ ಪತ್ರವನ್ನು ವಾಚಿಸುವುದಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಪ್ರೊಫೆಸರ್ ರವಿಶಂಕರ್ ಸರ್ ಇವರು. ಥ್ಯಾಂಕ್ ಯು ಧನಂಜಯ್. ಐ ಡೂ ದಿಸ್ ವಿತ್ a lot of humility as well as a lot of pride. In the long march of human civilization, 4 years is a short time, but in the history of an institution it is a critical period that can make all the difference. This evening we are proud to say that in the past 4 years we have climbed hitherto unreached heights of excellence in all areas of the university's functioning, thanks to the dynamic vision of Professor K. Bhairappa. When Professor Bhairappa came here as Vice Chancellor 4 years ago, we knew him as an international scholar who had acquired his PhD and postdoctoral degrees from Moscow State University, one of the top 10 universities in the world at that time. We knew that he was an interdisciplinarian of the highest order, specializing in material science, nanotechnology, solid state science, crystal growth, chemistry of materials, crystallography, crystal chemistry, experimental mineralogy, and environmental science, and recognized as a research guide in 7 disciplines. We knew that he had visited more than 72 countries and worked in several international laboratories, publishing over 34 book chapters and reviews and editing over 10 books. We also knew him as a world authority on hydrothermal technology, having authored the famous Handbook of Hydrothermal Technology, published by no less than Elsevier Publishers UK in 2 editions. After Professor Bhairappa took charge as Vice Chancellor of Mangalore University in the year 2014, he has led this university to its rightful place on the world map. As Vice Chancellor, he has been instrumental in mainstreaming a new vision for the university, recorded in Vision 2030, the vision document which provides a blueprint and roadmap for the future growth of the university. The establishment of the Advanced Scientific Research Center at Belapur for need-based research in medicine for communicable diseases and conservation of Western Ghats species stands tall as a world-class facility that represents Mangalore University's leap into the future. Professor Bhairappa has started new postgraduate courses in education, MEd, MSc Geography and Medical Physics at the master's level, and a unique integrated degree course in law, which have greatly expanded the frontiers of higher education at Mangalore University. The internationalization of the university has given a global visibility and credibility to our university. It is a matter of pride that 200 students from 35 countries are now studying on our campus. Moreover, the university's visibility has been enhanced by the more than 20 memorandums of understanding that have been signed with national and international institutions, the latest being the National University of Singapore and the University of Newcastle, Australia. Professor Bhairappa has also been an institution builder, creating 2 new constituent colleges, one on our university campus at Mangala Gangotri and the other at Nelliyadi, in addition to establishing the university evening college at Mangaluru. As a result, he has made education accessible to students from rural areas and also to students from marginalized sections of society.
through his sustained efforts, the distance education enrollment in Mangalore University has increased by 50%, leading to greater outreach. In a number of other ways also, Professor Bhairappa has been a student-centered vice-chancellor. His organization of open house program at the beginning of every academic year was a Karnataka first among state universities, and this has mentored students, enabling them to make the right choice for a bright future. Professor Bhairappa's appointment of the highest number of adjunct professors and Gyan professors at any university in India was a unique back to roots initiative which brought the best learning of the world to our doorsteps. He has given academics a new meaning through the establishment of the research promotion and consultancy cell, creation of university fellowships for young researchers, startup grants for motivating young teachers, the installation of world-class modular labs in science departments, and the opening out of research guidance to college teachers. All of these path-breaking initiatives that have given a modern dimension to the concept of higher education at Mangalore University. A number of other initiatives during his tenure as Vice Chancellor do credit to Professor Bhairappa's name, including the interactive web portal, LED signage and information kiosks, computerization of examination system, and in-house printing of degree certificates, the Green Initiative, campus recording of campus biodiversity, opening of the University Gift Center, the Institution of Best Teacher Award, and the unique village adoption program, whereby four villages have been adopted by the university. All these speak of the amazing range of Professor Bhairappa's vision. Similarly, the creation of new infrastructure facilities, including International House, lecture complex, outdoor stadium with 400-meter track, a world-class fitness center, and beautification of campus through landscaping, including the magnificent C.V. Raman Circle in front of the science block with its beautiful fountains, all these have done the university proud. During his term as Vice Chancellor, Mangalore University has registered many firsts. It was the first university in the state to introduce an open house program, the first university to have a definite sports policy of its own, and the first university in Karnataka to set up cloud-based incubation center jointly with IBM. Also, for the first time, Mangala Gangotri campus was transformed into a Wi-Fi campus. Again, a number of awards and recognitions have come to the university as indicators of academic excellence and quality assurance. For instance, the H index of Mangalore University rose from 31 to 62 during the period of Professor Bhairappa's tenure as Vice Chancellor. In March 2015, Mangalore University was adjudged as an outstanding university among the multidisciplinary universities in the public sector at AAA level. Mangalore University was ranked at number 19 among multidisciplinary universities in the India Today May 2017 survey among state universities in the country. The ranking of Mangalore University in the Week Education Survey 2018 rose from 34 to 31 among multipurpose universities, and overall Mangalore University secured 14th position among southern universities. For the first time, the university constituent colleges at Mangaluru and Madikeri were recognized as colleges with potential for excellence, CPE. Moreover, the university was awarded the third place in the UI Green Matrix World Matrix and placed at 231 in the Global Green Initiative in recognition of its green buildings, utilization of raw materials, water recycling, solarization, and academic focus. In the sports sector, our Student Hall of Fame now includes Arjuna awardees, Ekalavya awardees, and Karnataka Kridaratna awardees. One must mention here what is a most remarkable fact, which is that even during the period of his vice chancellorship, Professor Bhairappa continued his academic pursuits assiduously. He has 360 research publications in international journals with a record number of over 6,000 citations. The third edition of his magnum opus, Handbook of Hydrothermal Technology, is now under preparation, which is an international recognition of the continuing validity of his work. He has edited 5 special editions of material science journals published from USA, UK, and Germany. He has continued his interdisciplinary research, work
worth more than 65 crore rupees at the University of Mysore. His individual contribution to the H index of the University of Mysore is about 25%, with the most highly cited papers to his credit. It is no wonder that with such a high profile career graph and achievement index, a number of honors and awards have come Professor Bhairappa's way. These include Elected Fellow of the Royal Society of Chemistry, FRSC, London, Elected Fellow of World Academy of Ceramics, Italy, Elected Fellow of the Asia Pacific Academy of Materials, Japan, Secretary General of the Asia Pacific Academy of Materials, the first Indian to be conferred that honor, Golden Jubilee Awards of the University of Mysore twice during 1987 and 1992 for Best Research Work, the Sir C.V. Raman Award in Physical Sciences 1998, the Materials Research Society of India Medal 2004, the Dr. Raja Ramana Award for Science and Technology 2011, the National Crystal Growth Award 2016, and the Sir C.V. Raman Birth Centenary Award for the year 2016-17 by the Honorable Prime Minister of India, Sri Narendra Modi, in recognition of Professor Bhairappa's contribution to science and technology. All the above bear testimony to the rigor and vigor of the university during the tenure of Professor K. Bhairappa in achieving the highest academic standards, as a result of which Mangalore University has a new visibility both nationally and internationally. In the past 4 years, in the scenario of sweeping change taking place in the education sector, Professor K. Bhairappa has steered the university as a participant in and a facilitator of such change, and has ably guided this process towards ends that are commensurate with the vision and mission of the university. Today, in felicitating Professor K. Bhairappa, we are not just acknowledging the value of his vision, but also celebrating the many milestones of excellence that we have reached as a university during the past 4 years. As we felicitate him, we also celebrate the growth of the university and share with pride the significance of a phenomenon like Professor Bhairappa. In affirmation whereof, on this second day of June 2018, we present this citation to Professor K. Bhairappa in honor of his immense contribution to Mangalore University and to the cause of higher education. Suresh, may I also invite Professor Kishore Kumar, Professor Ravindrachari, Professor Shekhar, and all those who have been working for this great moment to join us on the dais. It is now time for me to invite Sri Prasanna Kumar Rai to say a few words of felicitation at this moment. He has done so much work to lead the inspirational movement of Mangalore University teachers to felicitate Professor Bhairappa. Here he is. Ivattina kendra bindu agirthakanta nammellara nechina kulapathigalaganta Sri Bhairappa avare avara ಧರ್ಮಪತ್ನಿಯವರೇ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಆ ಡೆಗಣ್ಯರೇ ಹಾಗೂ ನಮ್ಮ ಸ್ನೇಹಿತರೆ, ನನಗೆ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ನನ್ನ ಒಂದು 3 ವರ್ಷದ ಅವಧಿ ಸಿಂಡಿಕೇಟ್ ಸದಸ್ಯನಾಗಿ ಅವರ ಒಡನಾಡಿಯಾಗಿದ್ದು ನನ್ನ ಒಂದೆರಡು ಅನುಭವಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನನಗೆ ಅವರ ಸಂಪರ್ಕ ಆಗಿದ್ದು ಸಿಂಡಿಕೇಟ್ ಸದಸ್ಯನಾಗಿ, ಆಮೇಲೆ ನಾವು 3 ವರ್ಷ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಅವರು ನಮ್ಮನ್ನು ನಡೆಸ್ಕೊಂಡ್ರು ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯವಾದಂಥ ವಿಚಾರ. ಈಗ ಅವ್ರ ಬಗ್ಗೆ ಭಾಳಷ್ಟು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಅವರ ಅಚೀವ್ಮೆಂಟ್ಗಳು, ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಅವರು ಪಡ್ಕೊಳ್ತಕ್ಕಂಥ ವಿದ್ಯೆ, ಇದನ್ನೆಲ್ಲ ತುಂಬ ಹೇಳಿದ್ದಾರೆ. ನನಗೆ ಅಷ್ಟು ಸವಿಸ್ತಾರವಾಗಿ ಅಷ್ಟೊಂದು ಚೆನ್ನಾಗಿ ನನಗೆ ಹೇಳಲಿಕ್ಕೆ ಬಾರದಿದ್ದರು, ನಮ್ಮ ತುಳುವಿನಲ್ಲಿ ಒಂದು ಮಾತಿದೆ, ಬಂಜಡುಂಡು ಬಾಯಿಗೆ ಬರ ಭುಜ ಅಂತೇಳಿ, ಎಲ್ಲ ನನ್ನ ಹೊಟ್ಟೆಯಲ್ಲಿದೆ. ಎಷ್ಟೊಂದು ಹೇಳಬೇಕು ಅಂತಿದ್ರೆ ಒಂದೊಂದು ಗಂಟೆ ಹೇಳುವಷ್ಟು ನನಗೆ ವಿಚಾರಗಳು ನನ್ನ ಹೊಟ್ಟೆಯಲ್ಲಿ ಇದ್ದರೂ ಕೂಡ ಅಷ್ಟೊಂದು ಸಮಂಜಸವಾಗಿ ಹೇಳ್ತಕ್ಕಂಥ ಸಾಮರ್ಥ್ಯ ನಲ್ಲದೆ ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ನಾನು ಕೇವಲ ಒಂದು 2 ವಿಚಾರಗಳನ್ನು ಮಾತ್ರ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಏನು ಅಂತಂದರೆ, ಅವರು ಒಬ್ಬ ವೈಸ್ ಚಾನ್ಸಲರ್ ಆಗಿ ನಾವು ಸಿಂಡಿಕೇಟ್ ನಮ್ಮ ಸಭೆಗಳು ನಡೆದಾಗ ಅವರು ನಡ್ಕೊಂಡ ರೀತಿ
ಭಾಳಷ್ಟು ಡೆಮೊಕ್ರಾಟಿಕ್ ಆಗಿತ್ತು. ಯಾವುದೇ ವಿಚಾರಗಳನ್ನು ನಾವು ಅವರ ಗಮನಕ್ಕೆ ತಂದ ಕೂಡಲೇ ಅದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಏನೆಲ್ಲ ಆಗಬೇಕು ಅದನ್ನು ಒಂದು ಒಂದು ಲಾಜಿಕಲ್ ಎಂಡಿಗೆ ಕೊಂಡೋಗ್ತಕ್ಕಂಥ ಒಂದು ಸಾಮರ್ಥ್ಯ ಅವರಲ್ಲಿತ್ತು. ನಾವು ಈಗಲೇ ನಮ್ಮ ಸ್ನೇಹಿತರು ಇದ್ದರು, ನಂಬಿ ಅವರವರು ಮತ್ತು ವಿಜಯಕುಮಾರ್ ಅವರಿದ್ದರು, ನಾವೆಲ್ಲ 5-6 ಜನ ಪ್ಲಸ್ ಇನ್ನಿಬ್ಬರು ಗವರ್ನರ್ ನಾಮಿನೀಸ್ ಯಾರಿದ್ವಿ ನಮ್ಮಲ್ಲಿ ನಮ್ಮ ಜೊತೆ ಹಾಗೂ ಭೈರಪ್ಪನವರ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಯಾವತ್ತೂ ಬಂದದ್ದಿಲ್ಲ. ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಅದನ್ನು ಚರ್ಚಿಸಿ ಅದಕ್ಕೆ ಒಂದು ಸರಿಯಾದ ಕನ್ಕ್ಲೂಷನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಅವರ ನಾಯಕತ್ವದಲ್ಲಿತ್ತು. ಸೊ ಈ ಇದರಿಂದಾಗಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಎಷ್ಟು ಸಲ ವ್ಯತ್ಯಾಸಗಳು ಬಂದರೂ ಕೂಡ ಯೂನಿವರ್ಸಿಟಿಯ ಒಂದು ವಿಚಾರ ಅದರ ಬಂದಾಗ ದ್ಯಾಟ್ ವಾಸ್ ದ ಪ್ಯಾರಮೌಂಟ್ ಇಂಟ್ರೆಸ್ಟ್ ಅದರಲ್ಲಿ ಇತ್ತೇ ಹೊರತು ಯಾವುದೇ ವೈಯಕ್ತಿಕ ನಿರ್ಧಾರಗಳನ್ನು ನಾವು ತೆಗೆದುಕೊಂಡದ್ದೇ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ನಾನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದೇನು ಅಂತಂದರೆ, ನಾವು ಯಾವತ್ತಾದರೂ ಒಂದು ಕೆಲಸಗಳನ್ನು ಅವರ ಮುಂದೆ ತಗೊಂಡು ಹೋದರೆ, ಸರ್ ಇಂಥದ್ದೊಂದು ಕೆಲಸ ಯೂನಿವರ್ಸಿಟಿಗೆ ಆಗಬೇಕು ಅಂತಂದರೆ, ಆ ಕೆಲಸದ ಸಂಪೂರ್ಣ ಜವಾಬ್ದಾರಿ ನಮ್ಮ ತಲೆಗೇ ಆಗ್ತಾಯಿದ್ರು ಅವರು. ಅಂದರೆ ಅವರನ್ನು ನುಂಚಿಕೊಳ್ತಕ್ಕಂಥ ಪ್ರಯತ್ನ ಅಲ್ಲ, ನಿಮ್ಮ ಒಂದು ಮೂಲದಿಂದ ಇದು ಬಂದಿದೆ, ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಿ, ಅದಕ್ಕೆ ನಿಮಗೆ ಯಾವ ಸವಲತ್ತುಗಳು ಬೇಕು, ಯಾವ ರೀತಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಮಗೇ ಬಿಟ್ಟುಬಿಟ್ಟು ಅದನ್ನು ಒಂದು ಪರಿಪೂರ್ಣವಾಗಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ನಮಗೆ ಒಂದು ರೀತಿಯಲ್ಲಿ ಸಿಂಡಿಕೇಟ್ ಸದಸ್ಯನಾಗಿದ್ದಾಗ ನಾವು ಏನೋ ಒಂದು ಕೆಲಸ ಮಾಡಿದ್ದೇವೆ ಯೂನಿವರ್ಸಿಟಿಗೆ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಶ್ರೀಮಾನ್ ಭೈರಪ್ಪ ಅವರು. ಅದರಿಂದ ಅವರು ನನಗೆ ಇತ್ತೀಚೆಗೆ ಇವತ್ತು ನನಗೆ ಈ ಸಭೆಯಲ್ಲಿ ಮಾತಾಡೋದು ಅಷ್ಟೊಂದು ಖುಷಿ ಕೊಡ್ತಕ್ಕಂಥ ವಿಚಾರ ಅಲ್ಲ, ಯಾಕೆಂತ ಹೇಳಿದ್ರೆ ಈಗ ಪ್ರಾರಂಭ ಆಗಿತ್ತಿದ್ರೆ ಖುಷಿ ಆಗ್ತಾಯಿತ್ತು. ಇವತ್ತು ಅವ್ರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ಬೀಳ್ಕೊಡೋದು ಸ್ವಲ್ಪ ಭಾಳ ಮನಸ್ಸಿಗೆ ನೋವು ತರತಕ್ಕಂಥ ವಿಚಾರ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈಗ ಈ ದೇಶದಲ್ಲಿ ಪರಿಸ್ಥಿತಿ ಏನು, ಎಜುಕೇಷನ್ನು, ಹೆಲ್ತು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ಗಮನ ಸಿಗದೇ ಇರತಕ್ಕಂಥದ್ದು ನಾವು ಭಾಳ ನೋವು ತರತಕ್ಕಂಥ ವಿಚಾರ. ಅಂಥ ಸಂದರ್ಭದಲ್ಲಿ ಇಂಥ ಒಬ್ಬರು ವೈಸ್ ಚಾನ್ಸ್ಲರು ನಮ್ಮ ಯೂನಿವರ್ಸಿಟಿ, ಯಾಕಂತೇಳಿದ್ರೆ ಆಗ್ತಾನೆ ಹೇಳಿದರು ಮಂಗಳೂರು ಯೂನಿವರ್ಸಿಟಿ ಅಂತ ಹೇಳಿದ್ರೆ ವಿಶಿಷ್ಟವಾದಂಥ ಯೂನಿವರ್ಸಿಟಿ, ಯಾಕಂತೇಳಿದ್ರೆ ಭಾಳಷ್ಟು ಬ್ಯಾಂಕ್ಗಳಿಗೆ, ಭಾಳಷ್ಟು ಕಾಲೇಜುಗಳಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಬುದ್ಧಿವಂತರ ನಾಡು, ಕಸದಿಂದ ರಸ ತೆಗಿತಕ್ಕಂಥ ಜನ ಇರತಕ್ಕಂಥ ಈ ನಾಡಿನಲ್ಲಿ ಮಂಗಳೂರು ಯೂನಿವರ್ಸಿಟಿ ಒಂದು ಶೋಭೆ ತರತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೆದಿತ್ತು. ಇದಕ್ಕೆ ಒಬ್ಬ ಭಾಳ ಒಂದು ಗಟ್ಟಿಗ ಇಲ್ಲಿ ಬಂದು ಇದರ ಒಂದು ವೈಸ್ ಚಾನ್ಸಲರ್ ಆಗಿ ಬಂದು ಇದನ್ನು ನಡೆಸಿಕೊಟ್ಟುಕೊಂಡಿದ್ದ ರೀತಿ ಭಾಳ ಒಂದು ಉತ್ತಮವಾಗಿತ್ತು. ಇಲ್ಲಿ ನಾನು ಒಂದು ಭಾಳ ಹೃದಯ ಅಂತರದಿಂದ ಹೇಳೋದು ಏನು ಅಂತ ಹೇಳಿದ್ರೆ, ನನಗೆ ಯಾವತ್ತು ಅವ್ರ ಮೇಲೆ ಗೌರವ ಯಾಕೆ ಅಂತ ಹೇಳಿದ್ರೆ, ಯಾವ ವಿಚಾರವಾಗಿ ಮಾತಾಡಿದರೂ ಕೂಡ ಯೂನಿವರ್ಸಿಟಿಯನ್ನು ಡೆವಲಪ್ ಮಾಡುವ ಯಾವ ಕಾರ್ಯಕ್ರಮಗಳು ಇದ್ದರೂ ಅದನ್ನೇ ಫೋಕಸ್ ಆಗಿ ಇಟ್ಟುಕೊಂಡು ಅವರ 4 ವರ್ಷವನ್ನು ಅವರು ಪೂರ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಇಂಥ ಒಬ್ಬ ವೈಸ್ ಚಾನ್ಸಲರ್ ಪಡೆದುಕೊಂಡಂತಹ ಮಂಗಳೂರು ಯೂನಿವರ್ಸಿಟಿ ಧನ್ಯತೆಯ ಭಾವ ಹೊಂದಿದೆ. ಅವರಿಗೆ ಈ ಸಂದರ್ಭದಲ್ಲಿ ಆರೋಗ್ಯ ಐಶ್ವರ್ಯ ಮಾತ್ರ ಅಲ್ಲದೆ ಅವರ ಈ ಸೇವೆ ಹಲವಾರು ರೀತಿಯಲ್ಲಿ ಈ ಒಂದು ಎಜುಕೇಷನ್ ಫೀಲ್ಡ್ಗೆ ಸಲ್ಲಬೇಕು ಅಂತಕ್ಕಂಥ ಆಸೆಯನ್ನು ಮಾಡ್ತಾ ಅವರಿಗೆ ಉತ್ತಮ ಭವಿಷ್ಯ ಇನ್ನೂ ಸಿಗಲಿ, ಎಜುಕೇಷನ್ ಫೀಲ್ಡ್ಗೆ ಅವರಿಂದ ಇನ್ನೂ ಹೆಚ್ಚಿನ ಒಂದು ಒಂದು ಸಹಾಯ ಹಾಗೂ ಅವರ ನಾಯಕತ್ವ ಸಿಗಲಿ ಅಂತ ಹಾರೈಸಿ, ಈ ಒಂದು ನಾವು ಸಭೆಯನ್ನು ನಾವು ಆರ್ಗನೈಸ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಖಾನ್ ಅವರು ಸರಿ ಥರ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ, ನಾವು ಭಾಳಷ್ಟು ಜನ ಸಿಂಡಿಕೇಟ್ ಸದಸ್ಯರಿದ್ದಾರೆ, ನಾನು ಒಬ್ಬನನ್ನೇ ಯಾಕೆ ಮಾಡ್ತೀನಿ ಅಂದರೆ, ಇದು ಸಾಂಕೇತಿಕವಾಗಿ ಸರ್ ನಿಮ್ಮನ್ನೇ ಮಾಡಿದ್ದು, ಅದು ಯಾರನ್ನ ನೀವು ಹುಷಾರು ಅಥವಾ ಇನ್ನೊಬ್ಬರು ಬೇಡ ಅಂತ ಹೇಳ್ತಕ್ಕಂಥದ್ದಲ್ಲ, ಸಾಂಕೇತಿಕವಾಗಿ ಒಬ್ಬರು ಇರಬೇಕು, ನೀವು ಇದಕ್ಕೆ ನೇತೃತ್ವ ವಹಿಸಬೇಕು ಅಂತ ಹೇಳಿದಾಗ ಪ್ರಾರಂಭ ಮಾಡಿದಾಗ ಎಲ್ಲ ಸುಸೂತ್ರವಾಗಿ ನನ್ನಿಂದ ಅವರು ರವಿಶಂಕರ್ ಅವರು ಹೇಳಿದ್ರು ಕೂಡ ನನ್ನಿಂದ ಹೆಚ್ಚು ಕೆಲಸ ಏನು ಆಗದಿದ್ದರೂ ಕೂಡ ಎಲ್ಲರೂ ಭುಜಕ್ಕೆ ಭುಜ ಕೊಟ್ಟು ಇದನ್ನು ಒಂದು ಈ ರೀತಿಯ ಮಟ್ಟಕ್ಕೆ ತಂದಿದ್ದಾರೆ. ಇನ್ನು ಈ ಒಂದು ಒಂದು ಈ ಫೆಲಿಸಿಟೇಷನ್ ಕಮಿಟಿಯಿಂದ ಆಗ್ತಕ್ಕಂಥ ಇನ್ನೊಂದು ಎರಡು ವಿಚಾರಗಳನ್ನು ಖಾನ್ ಅವರನ್ನು ಹೇಳಲಿಕ್ಕಿದ್ದಾರೆ. ಆದ್ದರಿಂದ ಇದಕ್ಕೆ ಒಂದು ನನಗೆ ಈ ಒಂದು ಸಮಿತಿಯಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಟ್ಟಿರತಕ್ಕಂಥ ನಿಮಗೆಲ್ಲಿಗೆ ವಂದಿಸ್ತಾ ನಿಮಗೆ ನಾನು ಉತ್ತಮವಾದ ಭೈರಪ್ಪ ಸರ್ ಅವರಿಗೆ ಉತ್ತಮವಾದ ಭವಿಷ್ಯ ಸಿಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.